ನಮಸ್ಕಾರ, ಸುದ್ದಿ ಮಧ್ಯಾಹ್ನಕ್ಕೆ ಸ್ವಾಗತ. ನಾನು ಯಶವರಾಜ್. ಈ ಕ್ಷಣದ ಅಪ್ಡೇಟ್ಸ್ ಏನು ನೋಡಿ. ವೀಕ್ಷಕರೇ, ತುಮಕೂರು ತಾಲೂಕಿನ ಕುಂದೂರು ಗ್ರಾಮದಲ್ಲಿ ಶ್ವಾನದ ಹಾಲನ್ನು ಹಸುವಿನ ಕರುವೊಂದು ಕುಡಿದು ಎಲ್ಲರಲ್ಲೂ ಕೂಡ ಅಚ್ಚರಿ ಮೂಡಿಸಿರುವಂಥದ್ದು. ನಿಜಕ್ಕೂ ಕೂಡ ಈ ಒಂದು ದೃಶ್ಯವನ್ನು ನೋಡಿದವರಿಗೆ ಎಲ್ರಿಗೂ ಅಚ್ಚರಿಯಾಗಿದೆ. ಶ್ವಾನದ ಹಾಲನ್ನು ಹಸುವಿನ ಕರುವೊಂದು ಕುಡಿದಿರುವಂಥದ್ದು, ಜೊತೆಗೆ ಈ ಸಂದರ್ಭದಲ್ಲಿ ಆ ಶ್ವಾನ ಆ ಕರುವಿಗೆ ತಾಯಿಯ ಪ್ರೀತಿ ಮಮತೆಯನ್ನು ತೋರಿಸಿದ ಜೊತೆಗೆ ನಾಲಿಗೆಯಿಂದ ಕೂಡ ಅದನ್ನು ಸವರಿ ಆ ಪ್ರೀತಿಯನ್ನು ತೋರಿಸಿರುವಂಥದ್ದು. ವೀರಶೈವ ಲಿಂಗಾಯತ ಅನ್ನೋದು ಒಂದು ಜಾತಿಯಲ್ಲ, ಧರ್ಮದ ಮೂಲಕವೇ ಸಂಸ್ಕಾರ ಕರ್ಮ ಸಂಸ್ಕಾರ ಎರಡು ಸಮಾನವಾಗಿ ಬಂದವುಗಳು. ಅವುಗಳ ಅನಾವರಣದಿಂದಲೇ ಬಸವಣ್ಣ ಸರ್ವಶ್ರೇಷ್ಠ ಆಗಿದ್ದಾರೆ, ಹೀಗೆಂದು ಸಚಿವ ಮಾಧುಸ್ವಾಮಿ ತಿಳಿಸಿದ್ದಾರೆ. ಪಟ್ಟಣದ ನವೋದಯ ಕಾಲೇಜು ಆವರಣದಲ್ಲಿ ವಿಶ್ವಗುರು ಬಸವೇಶ್ವರ ಜಯಂತಿ ಮಹೋತ್ಸವದ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಮಾನವೀಯತೆ ದಯೆ ಬೇರೆಯವರನ್ನು ನಮ್ಮಂತೆ ಕಾಣುತ್ತಿದೆ, ಅನುಸರಿಸಬೇಕು. ಪ್ರತಿಯೊಬ್ಬರಲ್ಲೂ ಸಹನೆ ಅತ್ಯಂತ ಶ್ರೇಷ್ಠವಾದದ್ದು. ಮನುಷ್ಯನ ಹುಟ್ಟಿಗೂ ಬದುಕಿಗೂ ಸಂಬಂಧವಿಲ್ಲ. ಪ್ರತಿಯೊಬ್ಬ ಮಾಡುವ ಕಸುಬು ಸರ್ವಶ್ರೇಷ್ಠವಾದದ್ದು. ಇದನ್ನೇ ಬಸವಣ್ಣನವರು ಸಾರಿದ್ದಾರೆ ಎಂದರು. ಇಷ್ಟೊಂದು ಒಳ್ಳೆಯ ಧರ್ಮ ಇತ್ತು ಅಂದಿದ್ರೆ ನಾನು ಬೌದ್ಧಿಷ್ಠ ಆಗುವಂತ ಅಗತ್ಯ ಇರಲಿಲ್ಲ. ಕಾರಣ, ಒಂದು ಧರ್ಮಕ್ಕೆ ಅನೇಕ ಇಂಗ್ರೀಡಿಯಂಟ್ಸ್ ಇರಬೇಕು. ಅದರಲ್ಲಿ ಪ್ರಮುಖವಾದ್ದು ಮಾನವೀಯತೆ ಇರಬೇಕು, ದಯೆ ಇರಬೇಕು, ಬೇರೆಯವರ ನಮ್ಮಂಗೆ ಅಂತ ಕಾಣುವಂಥ ಸ್ಥಿತಿ ಇರಬೇಕು. ದಯೆಯೇ ಧರ್ಮದ ಮೂಲವೇ ಅಂತ ಹೇಳ್ತೀವಿ. ದೇರ್ ಇಸ್ ನೋ ಲಾ ಅಬೌಟ್ ಹ್ಯುಮಾನಿಟಿ ಅಂತ ಹೇಳ್ತೀವಿ. ಮಾನವೀಯತೆ ಬಿಟ್ಟು ಅದರ ಮೇಲೆ ಯಾವ ಕಾನೂನು ಇರೋದಿಲ್ಲ ಅಂತ. ದಯೆಗಿಂತ ದೊಡ್ಡ ಧರ್ಮ ಇಲ್ಲ, ತಾಳ್ಮೆನೇ ತಾಯಿ ಅಂತ ಹೇಳ್ತೀವಿ. ಸಹನೆ ಅತ್ಯಂತ ಶ್ರೇಷ್ಠ ಅಂತ ಹೇಳ್ತೀವಿ. ಯಾಕೆ ಮಾತು ಹೇಳ್ತೀನಿ ಅಂದರೆ, ನಾವೆಲ್ಲರೂ ಕೂತಿದ್ದೀವಿ, ಬಸವೇಶ್ವರರಿಂದ ಹೋಗಿದ್ರೆ. ತಮ್ಮಡಿಹಳ್ಳಿ ವಿರಕ್ತ ಮಠಾಧೀಶ ಅಭಿನವ ಮಲ್ಲಿಕಾರ್ಜುನ ದೇಶಿಕೇಂದ್ರ ಮಹಾಸ್ವಾಮೀಜಿಗಳು ದಿವ್ಯ ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡುತ್ತಾ, ಶಾಂತಿ ನೆಮ್ಮದಿ ನಿಮ್ಮ ನಿಮ್ಮ ಮನಸ್ಸಿನಲ್ಲಿ ಇರುತ್ತದೆ, ಬೇರೆ ಎಲ್ಲೂ ಇಲ್ಲ. ಧ್ಯಾನದ ಮೂಲಕ ಜಗತ್ತು ನಿಮ್ಮದಾಗುತ್ತದೆ. ಶಿವನಿಗೆ ಹಾಗೂ ಶೌಚಕ್ಕೆ ಬಳಸುವ ನೀರು ಎರಡೂ ಕಡೆ ಶ್ರೇಷ್ಠನೇ. ಹಾಗೆಯೇ ಬಸವಣ್ಣನವರು ಕಾಯದ ಮೂಲಕ ಜನರಲ್ಲಿ ಅಂಧಕಾರವನ್ನು ಜಾತೀಯತೆಯನ್ನು ಹೋಗಲಾಡಿಸಲು ನಿರಂತರ ಶ್ರಮಿಸಿದ್ದರು ಎಂದರು. ಆ ಹಿನ್ನೆಲೆಯಲ್ಲಿ ಇವತ್ತು ಸ್ವಾಮಿ ವಿವೇಕಾನಂದ ಒಬ್ಬ ಚಿಕ್ಕ ಪಾಪ ಭೇಟಿ ಆಗ್ತಾನೆ. ಅವನು ಕಪ್ಪು ಹಲಿಗೆ ಮೇಲೆ ಐ ವಾಂಟ್ ಪೀಸ್ ಅಂತ ಬರೀತಾನೆ. ಐ ಅಂದ್ರೆ ನಾನು, ವಾಂಟ್ ಅಂದ್ರೆ ಬೇಕು ಅಂತ ಹೇಳಿ. ಈ ಎರಡು ಶಬ್ದವನ್ನ ಮಧ್ಯದಲ್ಲಿ ಐ ವಾಂಟ್ ಪೀಸ್ ಅಂತ ಇರುತ್ತೆ. ಶಾಂತಿ ನೆಮ್ಮದಿಗಳು ನಿನ್ನ ಮನಸ್ಸಿನಲ್ಲಿದೆ, ಬೇರೆ ಎಲ್ಲೂ ಇಲ್ಲ. ಎಲ್ಲೂ ಹುಡುಕಾಡೋಬೇಡ. ನಿನ್ನ ಮನಸ್ಸಲ್ಲಿ ನಿನ್ನ ಅದನ್ನ ಧ್ಯಾನಸ್ಥಿತ ಸ್ಥಾನದಿಂದ ಕಣ್ಮುಚ್ಚಿ ಧ್ಯಾನವನ್ನ ಮಾಡು, ಇಡೀ ಜಗತ್ತು ನಿನ್ನದಾಗುತ್ತೆ ಅಂತ ಹೇಳ್ತಾನೆ. ಆ ಹಿನ್ನೆಲೆಯಲ್ಲಿ ನೆಲ ಒಂದೇ ಹೊಲಗೇರಿ ಶಿವಾಲಯಕ್ಕೆ, ಜಲ ಒಂದೇ ಶೌಚ ಆಗಮನಕ್ಕೆ, ಕುಲ ಒಂದೇ ತನ್ನ ತಾನು ಹರಿದವಂಗೆ, ಜಲ ಒಂದೇ ತನ್ನ ತಾನು ಹರಿದವಂಗೆ ಅಂತ ಬಸವಣ್ಣ ಹೇಳ್ತಾನೆ. ಎಷ್ಟು ಶಿವಾಲಯಕ್ಕೆ ಯಾವ ರೀತಿ ಬಳಸ್ತೀವೋ, ಶೌಚಕ್ಕೆ ಯಾವ ರೀತಿಯ ನೀರನ್ನು ಬಳಸ್ತೀವೋ, ಎರಡು ಕೂಡ ಶ್ರೇಷ್ಠ ಅಂತಾನೆ ಬಸವಣ್ಣ. ಗೋಡೆಕೆರೆ ಸುಕ್ಷೇತ್ರಚರ ಪಟ್ಟಾಧ್ಯಕ್ಷ ಮೃತ್ಯುಂಜಯ ದೇಶಿಕೇಂದ್ರ ಮಹಾಸ್ವಾಮೀಜಿಗಳು ಮಾತನಾಡುತ್ತಾ, ದೇವರನ್ನು ಕಾಣಲು ಪೂಜೆ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಧ್ಯಾನ ಭಕ್ತಿಯ ಮೂಲಕ ನಮ್ಮ ಇಷ್ಟಲಿಂಗ ಕಾಣಬಹುದು. ಕಾಣೋದಕ್ಕೆ ನಾವು ಪೂಜೆಯನ್ನೇ ಮಾಡಬೇಕೇನಿಲ್ಲ. ಎಲ್ಲರೂ ಧ್ಯಾನವನ್ನ ಮಾಡಬೇಕು. ಹೊರಗಿನ ವ್ಯವಹಾರಗಳನ್ನೆಲ್ಲ ಬಿಟ್ಟು ನಾವು ಏನು ಅಂದರೆ, ಇಷ್ಟಲಿಂಗ ಜನಕ ಬಸವಣ್ಣ, ಇಷ್ಟಲಿಂಗವನ್ನು ಕೊಟ್ಟಂತಹವನು ಬಸವಣ್ಣ. ಕಾರಣ ಆ ಲಿಂಗವನ್ನು ಅಂಗೈ ಇಟ್ಟುಕೊಂಡು ಎಲ್ಲ ಹೊರಗಿನ ವ್ಯವಹಾರಗಳನ್ನು ಮರೆತು ನಾವು ಅದರಲ್ಲಿ ನೇರ ದೃಷ್ಟಿಯಿಂದ ಪೂಜೆ ಮಾಡಿದರೆ ನನಗೆ ಅನೇಕ ವಿಚಾರಧಾರೆಗಳಿರಬಹುದು, ಶರಣ ಸಾಹಿತ್ಯ ಇರಬಹುದು, ಎಲ್ಲವನ್ನೂ ಸಹ ಒಳಗೊಂಡಂಥ ವಿಚಾರಗಳು ನಮಗೆ ಮೂಡ್ತವೆ. ಅಂದರೆ ನಮ್ಮ ಮನಸ್ಸನ್ನು ಕೇಂದ್ರೀಕರಿಸಿಕೊಳ್ಳಬಹುದು ಅನ್ನೋ ಉದ್ದೇಶದಿಂದ ಎಲ್ಲರೂ ಸಹ ಆ ಲಿಂಗದ ನಡೆನುಡಿಗಳನ್ನು ಅರ್ಥ ಮಾಡುವ ಒಂದು ಶಕ್ತಿಯನ್ನು ಬಸವಣ್ಣನವರು ಅವಾಗಲೇ ಕಣ್ಣಿಸಿದ್ದಾರೆ. ಹಾಗೆಯೇ
ಪೂಜೆ ಪುನಸ್ಕಾರಗಳಿರಬಹುದು, ಯಜ್ಞ ಆಗಾದಿಗಳನ್ನು ಇರಬಹುದು, ಆಗಮೋಕ್ತಗಳಿರಬಹುದು, ಎಲ್ಲವನ್ನು ಧಿಕ್ಕರಿಸಿದಂಥವನು ಬಸವಣ್ಣನವರು ಮತ್ತು ಮಹಿಳೆಯರಿಗೆ ಸ್ಥಾನಮಾನವನ್ನು ಕೊಟ್ಟಂಥವನು ಬಸವಣ್ಣನವರು ಮತ್ತು 12ನೇ ಶತಮಾನದಲ್ಲಿ ಶಾಸಕರು ಹೇಳಿದಂತೆ ಅನುಭವ ಮಂಟಪವನ್ನು ಇಡೀ ವಿಶ್ವದಲ್ಲಿಯೇ ಪ್ರಥಮ ಬಾರಿಗೆ ಅರಸೀಕೆರೆ ಮಹಾಸಂಸ್ಥಾನದ ಏಳುನಡು ಪೀಠಾಧ್ಯಕ್ಷ ಜ್ಞಾನಪ್ರಭು ಸಿದ್ದರಾಮ ದೇಶಿಕೇಂದ್ರ ಮಹಾಸ್ವಾಮೀಜಿಗಳು ಆಶೀರ್ವಚನ ನೀಡುತ್ತಾ ಜಾತಿ ಹೋಗಲಾಡಿಸಲು ವೈದಿಕ ಧರ್ಮದಲ್ಲಿದ್ದ ಬಸವಣ್ಣ ಉಪನಯನವನ್ನು ಧಿಕ್ಕರಿಸಿ ಮೌಢ್ಯತೆಗಳನ್ನು ದೂರ ಇಡುವಂತೆ ಹೇಳಿ ಬಾಲ್ಯದಲ್ಲಿಯೇ ಹೊರಬಂದವರು ಬಸವಣ್ಣ ಎಂದರು. ಬಸವಣ್ಣನವರು ನಿಜಕ್ಕೂ ಕೂಡ ನಿಜವಾಗಿರ್ತಕ್ಕಂಥವ್ರು. ಅವತ್ತು ಹೇಳ್ತಾ ಅಕ್ಕನ ಕರ್ಕೊಂಡು ಮನೆಯನ್ನು ಬಿಟ್ಟು ಬರ್ತಾರಂತೆ. ಬುದ್ಧ ಬುದ್ಧ ಜಗವೆಲ್ಲ ಮಲಗಿರೋದು ಬುದ್ಧನೊಬ್ಬನೇ ಇದ್ದಂತೆ. ಮಧ್ಯರಾತ್ರಿ ಎದ್ದ ಮೇಲೆ ಅಂತ ಭಾಳ ಜನರು ಜ್ಞಾನೋದಯ ಆಗಿರ್ತಕ್ಕಂಥವ್ರು. ಬುದ್ಧನು ಕೂಡ ಎದ್ದದ್ದು ಯಾವಾಗ? ಮಧ್ಯರಾತ್ರಿನಲ್ಲೇ. ಬಸವಣ್ಣ ಕೂಡ ಮನೆ ಬಿಟ್ಟ ಗಳಿಗೆ ಅಂತ ಹೇಳ್ತಾರೆ. ಬುದ್ಧನು ಕೂಡ ಮನೆ ಬಿಟ್ಟ ಗಳಿಗೆ ಅಂತೇಳಿ ಸಿದ್ದಯ್ಯಪ್ಪನಿಗೆ ಭಾಳಷ್ಟು ಚೆನ್ನಾಗಿ ಸುರಿಸ್ತಾರೋ ಭಾಳ ಚೆನ್ನಾಗಿ ಇರ್ಕೊಂಡು ಇಂಥ ಗಳಿಗೆ ಎಷ್ಟು ಬರ್ತಾರೋ ಗೊತ್ತಿಲ್ಲ. ಆದರೆ ಆ ಗಳಿಗೆಗಳಿಗೆ ಅವ್ರ ಮಹತ್ವವನ್ನು ಕೊಟ್ಟಿರ್ತಕ್ಕಂಥವ್ರು ಬುದ್ಧ ಬಸವ ಅಂಬೇಡ್ಕರ್ ಇರ್ಬೋದು ಇವರೆಲ್ಲರನ್ನು ಕೂಡ ನಾವು ನೆನೆಸ್ಬೇಕಾಗಿವತ್ತು. ಅಂಥ ಒಂದು ತನ್ನ ಒಂದು ಧರ್ಮ ಇನ್ನೊಂದು ಧರ್ಮ ಅಂದರೆ ಬೇರೆ ಬೇರೆ ಅಂತ ಮತ್ತೆ ಮುಂದೆ ಮುಂದವರು ಮನಸ್ಸು ಕೊಲೆಗೆ ಕೊನೆ ಚೆನ್ನಾಗಿ ಒಳ್ಳೆ ಮಾತನ್ನು ಹೇಳಿದರು. ವಿಪ್ರರು ಏನಂತ ವಿಪ್ರರು ನುಡಿದಂತೆ ನಡೆಯೋದು ಶಾಸ್ತ್ರಕ್ಕೊಂದು ಬಟ್ಟೆ ತಮಗೊಂದು ಬಟ್ಟೆ ಅಂತ. ಇನ್ನು ಸಮಾರಂಭದಲ್ಲಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಅಧ್ಯಕ್ಷ ಎಸ್ಸಿ ದಿನೇಶ್, ತಿಪಟೂರು ಡಿವೈಎಸ್ಪಿ ಸಿದ್ಧಾರ್ಥ ಗೋಯಲ್, ತಹಶೀಲ್ದಾರ್ ತೇಜಸ್ವಿನಿ, ಹಳೆಮನೆ ಶಿವನಂಜಪ್ಪ ಮತ್ತಿತರರು ಉಪಸ್ಥಿತರಿದ್ದರು. ಚಿದಾನಂದ್, ಅಮೋಕ್ ಟಿವಿ, ಚಿಕ್ಕನಾಗನಹಳ್ಳಿ. ಕೋಲಾರ ನಗರದ ಕೆಯುಡಿ ಕಚೇರಿ ಇರುವ ಟೊಮುಕ ವಾರ್ಡ್ನಲ್ಲಿ ಅಭಿವೃದ್ಧಿ ಕಾರ್ಯಗಳು ಬಾಕಿ ಇದ್ದು ನೀರು ರಸ್ತೆ ಸೇರಿದಂತೆ ಇನ್ನಿತರೆ ಕೆಲಸಗಳನ್ನು ಪೂರ್ಣಗೊಳಿಸಲು ಮೊದಲ ಆದ್ಯತೆ ನೀಡುತ್ತೇನೆ ಎಂದು ಕೋಲಾರ ನಗರಾಭಿವೃದ್ಧಿ ಪ್ರಾಧಿಕಾರ ನೂತನ ಅಧ್ಯಕ್ಷರಾದ ವಿಜಯಕುಮಾರ್ ತಿಳಿಸಿದ್ದಾರೆ. ನಗರದ ಕೆಯುಡಿಎ ಕಚೇರಿಯಲ್ಲಿ ನೂತನ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕರಿಸಿದ ನಂತರ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ರಿಂಗ್ ರಸ್ತೆಯ ವಿಚಾರವು ಸಾಕಷ್ಟು ವರ್ಷಗಳಿಂದ ಚರ್ಚೆಯಲ್ಲಿದೆ. ಸರ್ಕಾರದ ಮಟ್ಟದಲ್ಲಿ ಚರ್ಚಿಸಿ ಮುಂದಿನ ಬಜೆಟ್ನಲ್ಲಿ ಅನುದಾನ ಸಿಗುವಂತೆ ಮಾಡಲಾಗುವುದು. ನಿಕಟಪೂರ್ವ ಅಧ್ಯಕ್ಷ ಓಂ ಶಕ್ತಿ ಚಲಪತಿಯವರ ಅವಧಿಯಲ್ಲಿ ಬಾಕಿ ಇರುವ ಕೆಲಸಗಳು ಆಶ್ವಾಸನೆಗಳನ್ನು ಪೂರ್ಣಗೊಳಿಸಲಾಗುವುದು. ಕೊರೋನಾದಿಂದಾಗಿ 2 ವರ್ಷಗಳಿಂದ ಅಭಿವೃದ್ಧಿ ಕಾರ್ಯಗಳು ಸಾಧ್ಯವಾಗಿಲ್ಲ. ಇದೀಗ ರಾಜ್ಯದಲ್ಲಿ ನಮ್ಮದೇ ಸರ್ಕಾರ ಇರುವುದರಿಂದ ಸಾಧ್ಯವಾದಷ್ಟು ಕೆಲಸಗಳನ್ನು ಮಾಡುವುದಾಗಿ ತಿಳಿಸಿದರು. ಪತ್ರಕರ್ತ ಬಂಧುಗಳೇ, ಏನಿವತ್ತು ನೂತನವಾಗಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿ ನಮ್ಮ ಸರ್ಕಾರ ನನ್ನನ್ನು ಘೋಷಣೆ ಮಾಡಿದೆ. ನಮ್ಮ ಪಕ್ಷದ ಮುಖಂಡರಿಗೆ ಅಫೈನಂಗ್ ಆಫ್ ಮಾಡಬೇಕಿತ್ತು. ನಮ್ಮ ಪಕ್ಷದ ಮುಖಂಡರಿಗೆ ನಾನು ಸಂಪೂರ್ಣವಾದ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ನನಗೆ ಈ ಕೂಡ ಅಧ್ಯಕ್ಷ ಸ್ಥಾನ ಆಗಲು ಸಹಕಾರ ನೀಡಿದಂತಹ ಸರ್ಕಾರ ನಮ್ಮದೇ ಇರೋದ್ರಿಂದ ಇಲ್ಲ ಈಗ ಹಿಂದೆ ಏನು ಈ ಕೊರೋನಾ ಬಂದ ಒಂದು ಇದರಿಂದ ಯಾವುದೇ ಅಭಿವೃದ್ಧಿ ಕಾರ್ಯಗಳು ಸ್ವಲ್ಪ ಈ ರೀತಿ ಇದು ವಿಚಾರ ಇದೆ ಕುಂಠಿತಗೊಂಡಿರ್ಬೋದು. ಆದರೆ ಈಗ ನಮ್ಮದೇ ಸರ್ಕಾರ ಇರೋದ್ರಿಂದ 100% ಮಾಡ್ತೀವಿ ಅನ್ನೋವಂಥ ವಿಶ್ವಾಸ ನನಗಿದೆ. ನಮ್ಮ ಸರ್ಕಾರ ನಮಗೆ ಸ್ಪಂದಿಸ್ತದೆ ಅನ್ನೋಂಥ ವಿಶ್ವಾಸ ಇದೆ. ಪ್ರಯತ್ನ ಅಂತೂ 100% ಪಡ್ತೀವಿ. ಜಿಲ್ಲಾ ಉಸ್ತುವಾರಿ ಸಚಿವರು, ಸಂಸದರು ಸೇರಿದಂತೆ ಜನಪ್ರತಿನಿಧಿಗಳೊಂದಿಗೆ ಚರ್ಚಿಸಿ ಅಭಿವೃದ್ಧಿ ಕೆಲಸಗಳಿಗೆ ಮತ್ತಷ್ಟು ಆದ್ಯತೆ ನೀಡಲಾಗುವುದು. ಸಾರ್ವಜನಿಕರು ಯಾವುದೇ ಕೆಲಸಗಳಿದ್ದರೂ ಕಚೇರಿಗೆ ನೇರವಾಗಿ ಬಂದು ವ್ಯವಹರಿಸಲು ಮುಕ್ತವಾಗಿ ಅನುಕೂಲ ಕಲ್ಪಿಸುವುದಾಗಿ ತಿಳಿಸಿದರು. ಮುಖ್ಯ ಸಚೇತಕರಾಗಿರುವಂತಹ ಡಾಕ್ಟರ್ ವೈ ಎ ನಾರಾಯಣ ಸ್ವಾಮಿ ಅವರು, ನಮ್ಮ ಸಂಸದರಾಗಿರುವಂತಹ ಮುನ್ಸಾವಿ ಸರ್ ಅವರು, ಆಮೇಲೆ ಅದೇ ರೀತಿಯಲ್ಲಿ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದಂತಹ ಮುನಿರತ್ನರವರು ಹಾಗೂ ನಮ್ಮ ಜಿಲ್ಲಾಧ್ಯಕ್ಷರಾಗಿರುವಂತಹ ಡಾಕ್ಟರ್ ವೇಣುಗೋಪಾಲ್ ಅವರು, ನಮ್ಮ ಸಹೋದರರು ಆಗಿರುವಂತಹ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಆಗಿರುವಂತಹ ಪಿ.ಎಂ. ಕೃಷ್ಣಮೂರ್ತಿ ಅವರು, ನಮ್ಮ ಕೋಲಾರ ನಗರದ ಅಧ್ಯಕ್ಷ ಆಗಿರುವಂತಹ ತಿಮ್ಮರಾಯಪ್ಪನವರು, ಆಮೇಲೆ ನಮ್ಮ ತಾಲೂಕು ಅಧ್ಯಕ್ಷರಾಗಿರುವಂತಹ ರಾಮಚಂದ್ರೇಗೌಡರು, ಜಿಲ್ಲಾ ಉಪಾಧ್ಯಕ್ಷರಾಗಿರುವಂತಹ ಮಾಗೇರಿ ನಾರಾಯಣಸ್ವಾಮಿ ಅವರು, ಅರಣಮ್ಮವರು, ಅದೇ ರೀತಿಯಲ್ಲಿ ನಮ್ಮ ಕಾರ್ಯಾಲಯ ಕಾರ್ಯದರ್ಶಿ ಆದಂಥ ರಾಜೇಶ್ ಸಿಂಗ್ ಅವರು, ನಮ್ಮ ಯುವ ಮೋರ್ಚಾ ಅಧ್ಯಕ್ಷ ಆದಂಥ ಬಾಲಾಜಿಯವ್ರಿಗೂ ಇವರೆಲ್ಲರಿಗೂ ನಾನು ವಂದನೆಗಳನ್ನು ತಿಳಿಸ್ತೀನಿ. ಕಾರಣ ಅವರೆಲ್ಲರ ಸಹಕಾರದಿಂದ ಇವತ್ತು ನಾನು ಇಲ್ಲಿ ಈ ಸ್ಥಾನದಲ್ಲಿ ಕೂತ್ಕೊಳ್ಳೋದಕ್ಕಾಯಿತು. ಅದಕ್ಕೆ ಮೊದಲು ಅವ್ರಿಗೆ ವಂದನೆಗಳನ್ನು ತಿಳಿಸ್ತೀನಿ. ಅದೇ ರೀತಿಯಲ್ಲಿ ಮುಂಬರುವ ದಿನಗಳಲ್ಲಿ ಏನು ಕೋಲಾರ ನಗರಾಭಿವೃದ್ಧಿ ಪ್ರಾಧಿಕಾರದ ಹೊಸದಾಗಿ ನಾನು ಐಕ್ಯ ಆಗಿ ಸುದ್ದಿಗೋಷ್ಠಿಯಲ್ಲಿ ಕೆಯುಡಿಎ ನೂತನ ಸದಸ್ಯರಾದ ಟಮಕ ರಮೇಶ್, ಲಕ್ಷ್ಮಣಗೌಡ, ವೆಂಕಟರಮಣ, ಕೆ ರಾಧಿಕಾ ಮತ್ತಿತರರು ಹಾಜರಿದ್ದರು. ಲಕ್ಷ್ಮೀಪತಿ, ಅಮುಕ್ ಟಿವಿ, ಕೋಲಾರ. ಅತ್ಯಂತ ಪ್ರೀತಿಯಿಂದ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರ ಹುಟ್ಟುಹಬ್ಬ ಆಚರಣೆ ಮಾಡುತ್ತಿದ್ದು ಅವರು ರಾಜಕೀಯ ವಲಯದಲ್ಲಿ ಇನ್ನೂ ಹೆಚ್ಚು ಬೆಳೆಯಲಿ ಎಂದು ವಿಜಯಪುರ ಮಠದ ಶ್ರೀ 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 ಮಹಾದೇವ ಸ್ವಾಮಿಗಳು ಶಿಡ್ಲಘಟ್ಟದಲ್ಲಿ ಹಾರೈಸಿದರು.
ನಗರದ ಕನಕನಗರದಲ್ಲಿರುವ ಎಬಿಡಿ ಗ್ರೂಪ್ಸ್ ಟ್ರಸ್ಟ್ ಹಾಗೂ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡರವರ ಕಚೇರಿಯ ಆವರಣದಲ್ಲಿ ಡಿಕೆ ಶಿವಕುಮಾರ್ ಅವರ 60ನೇ ಜನ್ಮದಿನಾಚರಣೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು. ಡಿಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ಪಕ್ಷದಲ್ಲಿ ಉತ್ತಮವಾಗಿ ಕೆಲಸ ಮಾಡುತ್ತಿದ್ದು ಅವರ ಮುಂದಿನ ರಾಜಕೀಯ ಜೀವನ ಉತ್ತಮವಾಗಿ ಬೆಳೆದು ಆರೋಗ್ಯದಿಂದ ಇರಲಿ. ಡಿಕೆ ಶಿವಕುಮಾರ್ ಅವರ ಮೇಲೆ ಅಪಾರವಾದ ಪ್ರೀತಿ ವಿಶ್ವಾಸ ನಂಬಿಕೆ ಇರುವ ಎಬಿಡಿ ಟ್ರಸ್ಟ್ ಅಧ್ಯಕ್ಷ ರಾಜೀವ್ ಗೌಡರವರು ಹುಟ್ಟುಹಬ್ಬವನ್ನು ಅದ್ದೂರಿಯಾಗಿ ಆಚರಣೆ ಮಾಡುತ್ತಿದ್ದು ಅವರ ರಾಜಕೀಯ ಜೀವನ ಶಿಡ್ಲಘಟ್ಟ ಕ್ಷೇತ್ರದಲ್ಲಿ ಉತ್ತಮವಾಗಿ ಬೆಳೆಯಲಿ ಎಂದು ಹಾರೈಸಿದರು. ಎಲ್ಲಿ ಕಾರ್ಯಕ್ರಮ ನಮ್ಮ ಕರೆಗೆ ಬರ್ತೀವಿ ಹೇಳುವಂಥ ಕೆಲಸ ಮಾಡಿ ಇಂಥವರ ಯೋಪಡೆಯನ್ನು ನಾವು ಸಮಾಜಕ್ಕೆ ತಂದಿದ್ದೇವೆ, ಅಧಿಕಾರಕ್ಕೆ ತಂದಿದ್ದೇವೆ. ನಾವೆಲ್ಲರೂ ಕೂಡ ಸುಭಿಕ್ಷವಾಗಿರುವಂಥ ಕೆಲಸ ಮಾಡ್ತಾರೆ. ಭಾಳ ಕಾಳಜಿ ಇದೆ, ಭಾಳ ಆಸಕ್ತಿ ಇದೆ, ಭಾಳ ಪ್ರೀತಿ ಇದೆ. ಆ ಪ್ರೀತಿ ಭಕ್ತಿ ಶ್ರದ್ಧೆ ಉಳ್ಳವರಾಗಿ ಇವತ್ತು ಎಷ್ಟೊತ್ತು ಬರುತ್ತಾರೋ ಎಷ್ಟೊತ್ತು ಹೇಳ್ತಾರೋ ಗೊತ್ತಿಲ್ಲ. ನಮ್ಮ ಭಕ್ತರು ಕಾಯ್ತಾರೆ ಅಂತೇಳಿ ಎಲ್ಲವೂ ಕೂಡ ಆಕಾಂಕ್ಷೆಗಳನ್ನು ತೊರೆದು ಸಮಾಜ ಸೇವೆ ಮಾಡಬೇಕು ಅಂತ ನಿಂತುಕೊಂಡಿದ್ದಾರೆ. ನಾವೆಲ್ಲ ಬೆನ್ನು ತಟ್ಟುವಂಥ ಕೆಲಸ ಮಾಡೋಣ. ಆ ಭಗವಂತನ ಅನುಗ್ರಹ ಆಶೀರ್ವಾದ ಸಿಗುತ್ತೆ. ಕೆಲವರ ಮನಸ್ಸನ್ನು ಓಲೈಸಿ ನಾವು ತೆಗೆಯುವಂಥ ಕೆಲಸ ಮಾಡಿಕೊಳ್ಬೇಕಾಗಿದೆ. ಕೆಲವರು ನಿನ್ನೆ ಮೊನ್ನೆ ಸಿಕ್ಕಿದ್ರೆ ಹೇಳಿದೆ ಅವ್ರಿಗೂ ಕೂಡ ಟೈಮ್ ಆಯ್ತಲ್ಲಿ ನಿಮಗೆ ಇಲ್ಲ ಅಂತ ಒಂದೇ ಒಂದು ಸಾರಿ ಅಂತೇಳಿ ಒಂದು ಸಾರಿ ಬೇರೆ ಸಾಕು ತೆಗೆದುಬಿಡಿ, ಆರಾಮ ರೆಸ್ಟ್ ಕೊಡಿ. ಭಗವಂತ ಕೊಟ್ಟಿದ್ದೇನೆ ಬೇಕಷ್ಟು ಮಾಡಿದ್ದೀರಾಗ ಅಂತ ಹೇಳುವಂಥ ಮಾತು ಪರ್ಸನಲ್ಗೆ ಹೇಳ್ತಾ ಇದೆ. ಹಾಗಾಗಿ ಏನೇ ಆಗಲಿ ಎಂತೇ ಆಗಲಿ ನಮ್ಮ ಧರ್ಮದ ತತ್ವಕ್ಕೆ ಚ್ಯುತಿ ಬಾರದಂತೆ ಮುನ್ನಡೆಯುವಂಥ ಕೆಲಸವನ್ನು ಮಾಡೋಣ. ರಾಜೀವ್ಗೌಡರನ್ನು ಆರೈಸೋಣ. ಇನ್ನು ಎಬಿಡಿ ಗ್ರೂಪ್ಸ್ ಟ್ರಸ್ಟ್ ಅಧ್ಯಕ್ಷ ಹಾಗೂ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಮಾತನಾಡಿ, ಡಿಕೆ ಶಿವಕುಮಾರ್ ಅವರ 60ನೇ ಹುಟ್ಟುಹಬ್ಬದಂದು ನಮ್ಮ ಕಚೇರಿಯ ಮುಂದೆ ಕೇಕ್ ಕತ್ತರಿಸಿ ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡುತ್ತಿದ್ದೇವೆ. ಅವರು ರಾಜಕೀಯವಾಗಿ ಹಾಗೂ ಎಲ್ಲ ರಂಗದಲ್ಲೂ ಉತ್ತಮವಾಗಿ ಬೆಳೆಯಲಿ ಹಾಗೂ ಆರೋಗ್ಯದಿಂದ ಇರಲಿ. ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕರ್ನಾಟಕವನ್ನು ಮಾದರಿ ರಾಜ್ಯವನ್ನಾಗಿ ಮಾಡಲು ಸಂಕಲ್ಪ ಮಾಡಿರುವ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರು ರಾಜ್ಯದ ಮುಖ್ಯಮಂತ್ರಿಯಾಗಿ ಅಧಿಕಾರದ ಚುಕ್ಕಾಣಿ ಹಿಡಿಯಲು ಕಾಂಗ್ರೆಸ್ ಕಾರ್ಯಕರ್ತರು ಶ್ರಮಿಸಬೇಕು ಎಂದರು. ಪಕ್ಕದಲ್ಲಿ ಏನೋ ಕಷ್ಟದಲ್ಲಿದ್ದಾರೆ ಅಂದರೆ ಸಹಾಯ ಮಾಡುವಂಥ ಮನೋಭಾವ ಎಲ್ಲರೂ ಬೆಳೆಸ್ಕೊಳ್ಳೋಣ. ಒಳ್ಳೆಯದಾಗಲಿ, ಇವತ್ತು ಗುರುಗಳ ಆಶೀರ್ವಾದ ಕೂಡ ನಮ್ಗೆ ಮಾಡಿದ್ದಾರೆ. ಒಂದು ಒಳ್ಳೆ ಇದನ್ನು ಕೂಡ ಮನವರಿಕೆ ಮಾಡಿದ್ದಾರೆ ನಮಗೆ. ಅದನ್ನು ನಾವು ಇಂದು ಇವತ್ತಿನಿಂದನೇ ಪ್ರಾರಂಭ ಮಾಡೋಣ. ಹಾಗೆ ಮುಂದಿನ ದಿನಗಳಲ್ಲಿ ನಮ್ಮ ಡಿ ಕೆ ಶಿವಕುಮಾರ್ ಅವರಿಗೆ ಆ ಭಗವಂತ ಅವರ ಆಸೆಗಳೆಲ್ಲ ಈಡೇರಲಿ. ಅವ್ರ ಮುಂದಿನ ದಿನಗಳಲ್ಲಿ ಅವ್ರದ್ದೊಂದು ಮಾದಾಸೆ ಇದೆ, ಅವರು ಕೂಡ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿ ಆಗಬೇಕು. ಈ ಕರ್ನಾಟಕನ ಒಂದು ಇಡೀ ನಮ್ಮ ದೇಶದಲ್ಲೇ ಮೊದಲನೇ ಸ್ಥಾನದಲ್ಲಿ ತರಬೇಕು, ಒಳ್ಳೆ ಡೆವಲಪ್ಮೆಂಟ್ಗಳು ಕೂಡ ಕೊಡಬೇಕು ಅನ್ನೋದು ಅವ್ರದ್ದು ಒಂದು ಆಸೆ ಇದೆ. ಅದನ್ನು ಈಡೇರಲಿ ಅಂತ ಹೇಳ್ಬಿಟ್ಟು ಈ ಒಂದು ಸಂದರ್ಭದಲ್ಲಿ ಹೇಳ್ತಿದ್ದೀವಿ ಅವ್ರಿಗೆ ಮತ್ತು ಅವ್ರ ಕುಟುಂಬದವ್ರಿಗೆ. ಭಗವಂತ ಎಲ್ಲರ ಒಂದು ಇದು ಕೂಡ ನಾವು ದೇವರಲ್ಲಿ ಕೇಳ್ಕೊಳ್ಳೋಣ. ಅವ್ರಿಗೆ ಮತ್ತು ಅವ್ರ ಕುಟುಂಬಕ್ಕೆ ಒಳ್ಳೆ ಆಯಸ್ಸು, ಆರೋಗ್ಯ, ಐಶ್ವರ್ಯ, ಅವರೆಲ್ಲ ಇಷ್ಟಾರ್ಥಗಳು ಸಿದ್ಧಿಸಲಿ ಅಂತ ಕೇಳ್ಕೊಳ್ತಾ ಎಲ್ರಿಗೂ ಒಳ್ಳೇದಾಗಲಿ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಧನ್ಯವಾದ. ಹುಟ್ಟುಹಬ್ಬದ ಪ್ರಯುಕ್ತ ಎಬಿಡಿ ಕಚೇರಿಯ ಬಳಿ ಕೇಕ್ ಕತ್ತರಿಸಿ ಎಲ್ಲರಿಗೂ ಊಟದ ವ್ಯವಸ್ಥೆ ಮಾಡಲಾಗಿತ್ತು. ಈ ಸಂದರ್ಭದಲ್ಲಿ ಮುನಿರಾಜು, ಜಂಗಮಕೋಟೆ ಹರೀಶ್, ಆನೂರು ರವಿ, ನಗರಸಭೆ ಸದಸ್ಯರಾದ ತನ್ವೀರ್ ಪಾಷಾ, ವಿಸ್ಡಮ್ ನಾಗರಾಜ್, ರಿಯಾಜ್ ಪಾಷಾ, ಕಾಂಗ್ರೆಸ್ ಮುಖಂಡರಾದ ಅಕ್ರಮ್ ಪಾಷಾ, ಹಿರೇಬಲ್ಲ ಕೃಷ್ಣಪ್ಪ ಮತ್ತಿತರರು ಹಾಜರಿದ್ದರು. ಅದಕ್ಕೆ ಶ್ರೀ 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 ಮಹಾದೇವ ಸ್ವಾಮಿಗಳು ಆಗಮಿಸಿದ್ರು. ಬದುಕ್ತೀವೋ ಅದ್ರಲ್ಲಿ ಏನೇ ಬದುಕಲಿ, ಒಂದು ದಿನ ಬದುಕಿದ್ರು ಅಷ್ಟೇ ಮನುಷ್ಯ ಅಂತ ಊಟದ ಮೇಲೆ ಏನಾಗುತ್ತೋ ನಮ್ಮ ಕೈಯಲ್ಲಿ ಒಂದು ಒಂದಷ್ಟು ಜನಕ್ಕೆ ಒಳ್ಳೇದು ಮಾಡಿನೇ ನಾವು ಸಾಯಕ್ಕೆ ಮುಂಚೆ ಒಂದಷ್ಟು ಜನಕ್ಕೆ ಒಳ್ಳೇದು ಮಾಡಿನೇ ಸಾಯ್ಬೇಕು ಅನ್ನೋದು ಅಂದ್ರೆ ನನ್ನ ಮಾಡ್ಕೊಂಡಿದ್ದೀನಿ. ಎಷ್ಟು ಜನಕ್ಕೆ ಆಗುತ್ತೋ ಅಷ್ಟು ಜನಕ್ಕೆ ನಮ್ಮ ಶಕ್ತಿ ಮೀರಿ ಆ ಭಗವಂತ ಎಷ್ಟು ಜನಕ್ಕೆ ಶಕ್ತಿ ಮಾಡಿ ನಮ್ಮ ಕೈಯಲ್ಲಿ ಸಹಾಯ ಮಾಡಕ್ ಕೊಟ್ಟಿದ್ದಾನ ಅಷ್ಟು ಶಕ್ತಿ ಮೀರಿ ಮಾಡ್ತೀವಿ ಕೂಡ. ಯಾರೇ ಆಗಲಿ ಒಂದಲ್ಲ ಒಂದಿನ ಎಷ್ಟು ನಾವು ಎಷ್ಟೇ ಕೂಡಿಟ್ಕೊಂಡ್ರು ಏನಾಗುತ್ತೆ, ನಮ್ಗೆ ಎಷ್ಟು ಬೇಕೋ ಅಷ್ಟೇ ತಿನ್ನಕ್ಕಾಗುತ್ತೆ, ಮಿಕ್ಕಿದ್ದನ್ನ ಏನಾಗುತ್ತೆ ಅದನ್ನ ಆ ಟೈಮಲ್ಲಿ ಹಂಚ್ಕೊಂಡು ತಿಂದ್ರೆ ತುಂಬಾನೇ ಖುಷಿ ಇರುತ್ತೆ. ಇಲ್ಲ ಹಂಗೆ ಎತ್ತಿಟ್ಕೊಂಡ್ರೆ ಇಲ್ಲ ಕೊಳತು ಹೋಗುತ್ತೋ ಇಲ್ಲ ಕಳ್ಳ ಬಂದು ಎತ್ಕೊಂಡು ಹೋಗ್ತಾನೋ ಏನೋ ಒಂದಾಗುತ್ತೆ. ಅದಕ್ಕೆ ಏನಂದ್ರೆ ನಮ್ಮ ಕೈಲಿ ಏನಿದೆಯೋ ಅದನ್ನ ಎಷ್ಟಾಗುತ್ತೋ ಅಷ್ಟು ಜನಕ್ಕೆ ನಮ್ಮ ಜೊತೆಲಿ ಇರೋಂಥವ್ರಿಗಾಗ್ಬೋದು. ಫಸ್ಟ್ ಮೊದಲನೇದಾಗಿ ನಮ್ಮ ಜೊತೆಲಿರೋಂಥವ್ರಿಗೆ ಯಾರು ಕಷ್ಟದಲ್ಲಿದ್ದಾರೆ ಇಲ್ಲ ಯಾರು ಏನು ಸಹಾಯ ಮಾಡೋಕ್ಕಾಗುತ್ತೆ ಅಷ್ಟು ನಮ್ಮ ಶಕ್ತಿ ಮೀರಿ ನಾವು ಮಾಡೋಂಥ ಕೆಲಸಗಳು ಮಾಡೋಣ. ಈಗೇನು ನಾವು ಪ್ರಾರಂಭ ಮಾಡ್ತಿದ್ದೀವಿ ಅದೇ ಥರ ನಮ್ಮ ಜೊತೆಲಿ. ಕೋಟಹಳ್ಳಿ ಅನಿಲ್ ಕುಮಾರ್, ಅಮುಕ್ ಟಿವಿ, ಶಿಡ್ಲಘಟ್ಟ. ಶ್ರೀರಾಮ ಫೌಂಡೇಶನ್ ವತಿಯಿಂದ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಧನ ಕೊಡುವ ಕಾರ್ಯಕ್ರಮವನ್ನು ತುಮಕೂರಿನಲ್ಲಿ ಹಮ್ಮಿಕೊಳ್ಳಲಾಗಿತ್ತು.
ತುಮಕೂರಿನ ಬಾಲಭವನದಲ್ಲಿ ಆಯೋಜನೆ ಮಾಡಿದ ಈ ಕಾರ್ಯಕ್ರಮಕ್ಕೆ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ರಾಘವೇಂದ್ರ ಶೆಟ್ಟಿಗಾರ್ ಹಾಗೂ ನಗರ ಇನ್ಸ್ಪೆಕ್ಟರ್ ನವೀನ್, ಪ್ರಾದೇಶಿಕ ಸಾರಿಗೆ ಅಧೀಕ್ಷಕರಾದ ದೇವರಾಜು, ಶ್ರೀರಾಮ ಟ್ರಾನ್ಸ್ಪೋರ್ಟ್ ಝೋನಲ್ ಬಿಸಿನೆಸ್ ಹೆಡ್ ಶ್ರೀಧರ್ ಮಠಂ, ಇನ್ನೂ ಅನೇಕರ ಸಮ್ಮುಖದಲ್ಲಿ ಚಾಲಕರ ಮಕ್ಕಳಿಗೆ ಪ್ರೋತ್ಸಾಹಧನ ವಿತರಣೆ ಮಾಡಲಾಯಿತು. ಇನ್ನು ಈ ಸಂದರ್ಭದಲ್ಲಿ ನ್ಯಾಯಾಧೀಶರಾದ ರಾಘವೇಂದ್ರ ಶೆಟ್ಟಿಗಾರ್ ಮಾತನಾಡಿ, ಸ್ವಾತಂತ್ರ್ಯ ಪೂರ್ವದಲ್ಲಿ ಅನಕ್ಷರತೆ ತುಂಬಾ ಇತ್ತು. ಆದರೆ ಈಗ ನಮ್ಮ ಸರ್ಕಾರಗಳು ಶಿಕ್ಷಣವನ್ನು ಮೂಲಭೂತ ಸೌಕರ್ಯ ಎಂದು ಘೋಷಣೆ ಮಾಡಿ 6-14 ವರ್ಷದ ಮಕ್ಕಳಿಗೆ ಉಚಿತ ಶಿಕ್ಷಣ ಮತ್ತು ಕಡ್ಡಾಯ ಶಿಕ್ಷಣ ಕೊಡುತ್ತಿದ್ದಾರೆ. ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಧನ ಕೊಡುವುದು ಆರ್ಥಿಕ ಸಂಕಷ್ಟ ಶಿಕ್ಷಣದಲ್ಲಿ ಬರಬಾರದು ಎಂದು ತಿಳಿಸಿದರು. ನಾವು ಸರ್ಕಾರಕ್ಕೆ ಆ ಜವಾಬ್ದಾರಿಯನ್ನು ಮುಂದಿನ ದಿನಗಳಲ್ಲಿ ನಿಭಾಯಿಸಿಕೊಂಡು ಸರ್ಕಾರವನ್ನು ಮೇಲ್ಮಟ್ಟಕ್ಕೆ ತರುವಂತಹ ಜವಾಬ್ದಾರಿ ನಮ್ದು. ಇವತ್ತು ಯಾವುದನ್ನೇ ಉಚಿತವಾಗಿ ಕೊಡ್ತಾರೆ ಅಂತ ಹೇಳಿದ್ರೆ ಉಚಿತ ಅನ್ನುವಂಥದ್ದು ಸರ್ಕಾರಕ್ಕೆ ನಿಮಗೆ ಉಚಿತವಾಗಿ ಕೊಡ್ತಾರೆ ಅನ್ನುವಂಥ ಉದ್ದೇಶ ಏನು ಅಂತ ಹೇಳಿದ್ರೆ ನಮ್ಮ ದೇಶ ಬೆಳಿಬೇಕು ಅನ್ನೋ ಉದ್ದೇಶ. ಅನಕ್ಷರತೆಯಿಂದ ಹಾಳಾಗಬಾರದು ದೇಶ. ಯಾವಾಗ ದೇಶ ಅಕ್ಷರಸ್ಥರ ದೇಶ ಆಗ್ತದೆ ಆ ಸಂದರ್ಭದಲ್ಲಿ ದೇಶದ ಬೆಳವಣಿಗೆ ಉತ್ತುಂಗಕ್ಕೆ ಇರ್ತದೆ, ದೇಶದ ಆರ್ಥಿಕತೆ ಉತ್ತುಂಗಕ್ಕೆ ಇರ್ತದೆ. ಹಾಗಾಗಿ ನಮ್ಮೆಲ್ಲರ ಜವಾಬ್ದಾರಿ ಮತ್ತೆ ದೇಶವನ್ನು ಮುನ್ನಡೆಸುವ ಜವಾಬ್ದಾರಿ. ಹಾಗಾಗಿ ನೀವು ಕನ್ನಡ ಮೀಡಿಯಂನಲ್ಲಿ ಕಲಿತರಿ, ನಾನು ಸರ್ಕಾರಿ ಶಾಲೆಯಲ್ಲಿ ಕಲಿತೆ, ನಾನು ಹಳ್ಳಿ ಶಾಲೆಯಲ್ಲಿ ಕಲಿತೆ ಅನ್ನುವಂಥ ಮನೋಭಾವನೆಯನ್ನು ಬಿಟ್ಟುಬಿಡಿ. ಪ್ರತಿಯೊಬ್ಬ ವ್ಯಕ್ತಿಗೂ ಒಂದೇ ಒಳ್ಳೆಯ ಗುರಿ ಇರ್ತದೆ, ಒಳ್ಳೆಯ ದಾರಿ ಇರ್ತದೆ. ಆ ಗುರಿಯನ್ನು ಹುಡುಕಿಕೊಂಡು ನಾವು ಹೋದಾಗ ನಾವು ಕಲಿತ ಶಾಲೆಗೆ ನಾವು ಪಡೆದುಕೊಂಡ ಪ್ರೋತ್ಸಾಹ ಧನಕ್ಕೆ ಕೊಡುವಂತಹ ಗೌರವ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಮುಂದಿನ ದಿನಗಳಲ್ಲಿ ಎಲ್ಲರೂ ಚೆನ್ನಾಗಿ ಓದಿ. ಆ ಎಜುಕೇಶನ್ ಯಾವುದು ಅಂತ ಹೇಳಿ ಇನ್ನು ನಗರದ ಇನ್ಸ್ಪೆಕ್ಟರ್ ನವೀನ್ ಮಾತನಾಡಿ, ನಾನು ಬಾಲಭವನದ ಆಚೆ ನಿಂತು ಬಂದೋಬಸ್ತ್ ಮಾಡಿದ್ದೇನೆ ಹೊರತು ಒಳಗೆ ಬಂದು ವೇದಿಕೆ ಮೇಲೆ ಭಾಷಣ ಮಾಡುವ ಅವಕಾಶ ಸಿಕ್ಕಿರಲಿಲ್ಲ. ತಮಗೆ ಬಂದಂತಹ ಅವಕಾಶವನ್ನ ಮಕ್ಕಳು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ತಿಳಿಸಿದರು. ವಿದ್ಯಾಭ್ಯಾಸದ ಮಕ್ಕಳಾಗಲಿ ಯಾವುದೇ ಪ್ರೈವೇಟ್ ಕಂಪ್ನಿ ಹೋದ್ರೂ ಇವತ್ತು ವೆರಿಫಿಕೇಶನ್ ಕೇಳ್ತಾರೆ ಪೊಲೀಸ್ ಸ್ಟೇಷನ್, ಇತನ ಮೇಲೆ ಯಾವ್ದಾರ ಕೇಸ್ ಇದೆಯಾ, ಪ್ರಕರಣ ದಾಖಲಾಗಿದೆಯಾ, ಇತನ ಗುಣನಡತೆ ಬಗ್ಗೆ ಕೊಡಿ ಅಂತೇಳಿ. ಈ ರೀತಿ ವ್ಯವಸ್ಥೆ ನಮ್ಮಲ್ಲಿ ಇವತ್ತು ಫಾರ್ವರ್ಡ್ ಆಗ್ತಾ ಇದೆ. ಹಾಗಾಗಿ ಮಕ್ಕಳು ಹೇಳ್ತಾ ಇದ್ದೀನಿ, ಯಾವುದೇ ಕಾರಣಕ್ಕೂ ಕೆಟ್ಟ ಹೆಜ್ಜೆಗಳ ಕೆಟ್ಟ ತಪ್ಪುಗಳಿಗೆ ಹೆಜ್ಜೆ ಇಡಬೇಡಿ, ಕೆಟ್ಟದ್ದ ಮಾಡಬೇಡಿ. ಹಾಗಾಗಿ ತಮ್ಮ ಮೇಲೆ ಏನಾದ್ರು ದುರುದ್ದೇಶದ ಆರೋಪ ಬಂದಾಗ ನಾವು ಅದನ್ನು ವೆರಿಫೈ ಮಾಡ್ತಕ್ಕಂಥ ವ್ಯವಸ್ಥೆ ನಮ್ಮಲ್ಲಿರುತ್ತೆ. ಬಟ್ ತಪ್ಪು ಮಾಡಿದಾಗ ನಾವು ಕಾನೂನಾತ್ಮಕವಾಗಿ ಆಕ್ಷನ್ ತಗೊಳ್ಳಬೇಕಾಗ್ತದೆ. ಅವತ್ತು ನಿಮ್ಮ ತಂದೆ ತಾಯಿಗಳ ಬಂದು ಕಣ್ಣೀರು ಹಾಕೋ ರೀತಿ ಮಾಡಬೇಡಿ. ಯಾಕಂದ್ರೆ ಅದು ನೋಟ್ ಆದರೆ ಭಾಳ ಇವತ್ತು ಭಾಳ ಸಮಸ್ಯೆ ಆಗ್ತಾ ಇದೆ, ಇನ್ಕ್ಲೂಡಿಂಗ್ ಪ್ರೈವೇಟ್ ಆರ್ ಗೌರ್ಮೆಂಟ್. ವೆರಿಫಿಕೇಷನ್ ಮಾಡ್ಕೊಳಕ್ಕಾಗ್ತಾ ಇದೆ. ಯಾವುದೇ ಕಾರಣಕ್ಕೂ ಅಂತ ತಪ್ಪುಗಳನ್ನ ಮಾಡಬೇಡಿ, ತಮ್ಮ ಭವಿಷ್ಯಕ್ಕೆ ಕೊಳ್ಳಿ ಇಡತಕ್ಕಂಥ ವ್ಯವಸ್ಥೆಗಳನ್ನ ಮಾಡ್ಕೋಬೇಡಿ. ತಂದೆ ತಾಯಿಗಳು ನಿಮ್ಮ ಮೇಲೆ ಭಾಳ ನಂಬಿಕೆ ಇಟ್ಟಿರ್ತಾರೆ, ಅಪನಂಬಿಕೆ ಬರೋ ರೀತಿ ನಡ್ಕೋಬೇಡಿ. ಹಾಗೆ ಎಲ್ಲ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಸ್ಟೂಡೆಂಟ್ಸ್ಗಳು ಮತ್ತು ಪೇರೆಂಟ್ಸ್ಗಳು ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಡುವಂಥ ಶ್ರೀರಾಮ ಫೈನಾನ್ಸ್ಗೆ ಧನ್ಯವಾದ ಸಂಸ್ಥೆ ನನ್ನ ಮಾತು. ಜೊತೆಗೆ ಯಾವುದೇ ಅಡ್ಡದಾರಿ ಹಿಡಿಯದೆ ಮುಂದೆ ಬರಬೇಕೆಂದು ಹೇಳಿದರು. ಕ್ಯಾಮರಾಮನ್ ಹರೀಶ್ ಜೊತೆ ಗಜೇಂದ್ರ, ಅಮುಕ್ ಟಿವಿ, ತುಮಕೂರು. ಇನ್ನು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ ಮತ್ತು ಡಾಕ್ಟರ್ ಕೆ ಸುಧಾಕರ್ ಫೌಂಡೇಶನ್ ಆಯೋಜಿಸಿದ್ದ ಆರೋಗ್ಯ ಮೇಳ ಯಶಸ್ವಿಗೊಳಿಸಲು ಆಶಾ ಗ್ರಾಮ ಪಂಚಾಯಿತಿ ಸಿಬ್ಬಂದಿ ಜೊತೆಗೂಡಿ ಅಂಗನವಾಡಿ ನೌಕರರನ್ನು ಬಳಸಿಕೊಂಡ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿ ಅಂಗನವಾಡಿ ನೌಕರರಿಗೆ ಸರ್ಕಾರವೇ ಘೋಷಣೆ ಮಾಡಿದ್ದ ಬೇಸಿಕ್ ರಜೆಯನ್ನು ನುಂಗಿ ಹಾಕಿತ್ತು. ಅದರ ಬದಲಿಗೆ 16-30 ರಜೆ ನೀಡುವಂತೆ ಒತ್ತಾಯಿಸಿ ಅಂಗನವಾಡಿ ನೌಕರರು ಜಿಲ್ಲಾ ಪಂಚಾಯಿತಿ ಮತ್ತು ಮಕ್ಕಳ ಮಹಿಳಾ ಕಲ್ಯಾಣ ಇಲಾಖೆ ಕಚೇರಿ ಮುಂದೆ ಧರಣಿ ನಡೆಸಿದ್ದಾರೆ. ಇಡೀ ರಾಜ್ಯದಲ್ಲಿ 2-16 ಅಂಗನವಾಡಿ ಕೇಂದ್ರಗಳಿಗೆ ಸರ್ಕಾರವೇ ಬೇಸಿಗೆ ರಜೆ ಘೋಷಿಸಲಾಗಿತ್ತು. ಆದರೆ ಚಿಕ್ಕಬಳ್ಳಾಪುರ ವಿಧಾನಸಭಾ ವ್ಯಾಪ್ತಿಗೆ ಬರುವ ಅಂಗನವಾಡಿ ಕೇಂದ್ರಗಳಿಗೆ ಮಾತ್ರ ರಜೆ ನೀಡದೆ 14-15 ನಡೆಸಿದ ಆರೋಗ್ಯ ಮೇಳದ ಯಶಸ್ವಿಗೆ ಕಾರ್ಯಕರ್ತರಿಂದ ಕೆಲಸ ಮಾಡಿಸಿಕೊಂಡಿದ್ದರು. ಈ ಹಿನ್ನೆಲೆಯಲ್ಲಿ ಅಧಿಕೃತ ರಜೆ ನೀಡಿ ಇಲ್ಲವಾದಲ್ಲಿ ನಾವೇ ರಜೆ ಹಾಕಿಕೊಂಡು ಹೋಗುತ್ತೇವೆ ಎಂದು ಅಂಗನವಾಡಿ ನೌಕರರ ಕ್ಷೇಮಾಭಿವೃದ್ಧಿಯ ಕಾರ್ಯದರ್ಶಿ ನಾಗರತ್ನಮ್ಮ ನೇತೃತ್ವದಲ್ಲಿ ಜಿಲ್ಲಾ ಪಂಚಾಯತ್ ಮತ್ತು ಮಹಿಳಾ ಮತ್ತು ಮಕ್ಕಳ ಕಚೇರಿಗೆ ಮುತ್ತಿಗೆ ಹಾಕಿ ಮೌನ ಪ್ರತಿಭಟನೆ ನಡೆಸಿದರು. ಸರ್, ಅದು ಮಾನವೀಯತೆ ದೃಷ್ಟಿಯಿಂದ ಒಳ್ಳೆಯದೇ, ನಾನು ಇಲ್ಲ ಅಂತ ಹೇಳಿಲ್ಲ. ಈಗ ನಮ್ಮನೆಯಲ್ಲೂ ಯಾರೋ ಅನಾರೋಗ್ಯ ಇರ್ತಾರೆ, ನಮ್ಮ ಗ್ರಾಮದಲ್ಲಿರ್ತಾರೆ, ವಾರ್ಡಲ್ಲಿರ್ತಾರೆ, ಎಲ್ಲ ಇರ್ತಾರೆ. ಕಾರ್ಯಕ್ರಮ ಚೆನ್ನಾಗಿದೆ, ಅವ್ರು ಮಾಡಿದ್ದಾರೆ, ಸಂತೋಷ. ನಮ್ಮ ತಾಲೂಕಿಗೆ, ನಮ್ಮ ಜಿಲ್ಲೆಗೆ ಒಳ್ಳೆಯ ಹೆಸರು ಬಂದಿದೆ, ಎಲ್ಲ ಸಂತೋಷ. ಆದರೆ ನಮ್ಮ ಕೆಲಸ ಅಲ್ಲ ಅದು. ನಮಗೇನು ಗೊತ್ತಾ, ಇಲಾಖೆಯಿಂದ ಬರೀ ಚುಚ್ಚುಮದ್ದಿನ ಕಾರ್ಯಕ್ರಮಗಳು, ಗರ್ಭಿಣಿ ಬಾಣಂತಿಯರ ಚುಚ್ಚುಮದ್ದಿನ ಕಾರ್ಯಕ್ರಮಗಳು, ಪೋಷಣ ಅಭಿಯಾನ, ಪೋಷಕ ಶಿಬಿರಗಳು ಅಷ್ಟಕ್ಕೆ ಇದೆ ಹೊರತು ಈ ಎಲ್ಲ ಕಾರ್ಯಕ್ರಮದಲ್ಲೂ ಭಾಗವಹಿಸೋಕ್ಕೆ ಇಲಾಖೆಯಲ್ಲಿ ಏನಿಲ್ಲ. ಇಲಾಖೆಯಲ್ಲಿ 2-3 ಆದೇಶಗಳನ್ನು ಮಾಡಿದ್ದಾರೆ. ಏನಂತ, ಇಲಾಖೆ ಏತರ ಕೆಲಸಗಳು, ಇಲಾಖೆ ಬಿಟ್ಟು ಬೇರೆ ಯಾವುದೇ ಕೆಲಸಗಳನ್ನು ನೀವು ನಿರ್ವಹಿಸಬೇಕಿಲ್ಲ ಅಂತ ಹೇಳಿದ್ರು ಅವ್ರು ನಮಗೂ. ಇದು ಆರೋಗ್ಯ ಇಲಾಖೆ ಅಲ್ವೇ ನಮ್ಮ ಅಂತ. ಆರೋಗ್ಯ ಇಲಾಖೆ ಆಗಿದ್ದಾಗ ರಜಾ ಇದ್ದಿದ್ರೆ ನಮಗೆ ಖುಷಿಯಾಗಿ ಮಾಡ್ತಾಯಿದ್ರು, ಅಂಗನವಾಡಿಯಲ್ಲಿ ಮಾಡಿದ್ರು ಕೆಲಸ, ಇದು ಮಾಡಿದ್ರು ಕೆಲಸ ಅಂತ ಮಾಡಿಬಿಡ್ತಾಯಿದ್ರು. ಆದರೆ ಇದು ರಜದು ಹೋಗ್ಬಿಡ್ತಲ್ವಾ ಅಂತ ನಮಗೆ ನೋವಾಗ್ತಾಯಿದೆ ಅಷ್ಟೇ. ಏಕೆಂದರೆ 3 ರಜಾ ಇಲ್ಲ, ಈ ವರ್ಷ ರಜಾ ಬಂದಿದ್ದು, ಇದು ನುಂಗ್ತು, 3 ಕೊರೋನಾ ನುಂಗ್ತು, 1 ಆರೋಗ್ಯ ಮೇಳ ನುಂಗ್ತು, 4 ಏನು ಬರುತ್ತೋ ಗೊತ್ತಿಲ್ಲ.
ಅದರಿಂದ ಅವ್ರಿಗೆ ಬೇಜಾರಾಗಿದೆ ಸರ್. ರಾತ್ರಿ ಆಗಲು ಕೆಲಸ ಮಾಡಿದ್ದಾರೆ, ಆರೋಗ್ಯ ಮೇಳವನ್ನು ಸಕ್ಸಸ್ ಮಾಡಿದ್ದಾರೆ. ಆದ್ರೆ ನಿಮ್ಮ ಮಿನಿಸ್ಟರ್ ಒಂದು ಮಾತು ಕೂಡ ತುಂಬಾ ಬೇಸರ ಇದೆ ಬಗ್ಗೆ ಹೇಳಿಲ್ಲ. ಏನ್ ಹೇಳ್ಬೇಕೋ ಗೊತ್ತಿಲ್ಲ. ನಾನು ಇವಾಗೆಲ್ಲ ನಮ್ಮ ಹೆಣ್ಮಕ್ಳು ಅದನ್ನೇ ಹೇಳ್ತಾ ಇದ್ರು, ಇಷ್ಟೆಲ್ಲ ಮಾಡಿದ್ವಿ, ಒಬ್ಬೇ ಒಬ್ಬ ಅಧಿಕಾರಿ ಆಗಲಿ, ಒಬ್ಬೇ ಒಬ್ಬ ಜನಪ್ರತಿನಿಧಿ ಆಗಲಿ, ತಾಲೂಕಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರು ಯಶಸ್ವಿಗೊಳಿಸಿಲ್ಲ ಅಂತ ಹೇಳಿದರೆ ಹಾಗಾದ್ರೆ ನಮ್ಮ ಹತ್ರ ಯಾಕೆ ಮಾಡಿಸ್ಕೊಂಡ್ರು ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇನ್ನು ಪ್ರತಿಭಟನಾಕಾರರಿಂದ ಮನವಿಯನ್ನು ಸ್ವೀಕರಿಸಿದ ಸಿಇಒ ಶಿವಶಂಕರ್, ಅಷ್ಟು ದಿನಗಳ ಕಾಲ ರಜೆ ಕೊಡಲು ನನಗೆ ಅಧಿಕಾರವಿಲ್ಲ, ಮೇಲಾಧಿಕಾರಿಗಳಿಗೆ ಪತ್ರ ಬರೆಯುತ್ತೇನೆ, ಅವರು ಏನು ಆದೇಶ ಮಾಡುತ್ತಾರೋ ಅದನ್ನು ಜಾರಿ ಮಾಡುತ್ತೇವೆ ಎಂದರು. ಇವತ್ತು ಅಂಗನವಾಡಿ ಕಾರ್ಯಕರ್ತರ ಅವರ ಮುಖಂಡರ ಮುಖಾಂತರ ನನಗೊಂದು ಅರ್ಜಿ ಸ್ವೀಕೃತ ಆಗಿದೆ. ಅವರಿಗೆ ಏನು 15 ದಿನಗಳ ಬೇಸಿಗೆ ರಜೆ ಸಮಯದಲ್ಲಿ ಅವರು ಆರೋಗ್ಯ ಮೇಳಕ್ಕಾಗಿ ದುಡಿದಿರುವುದಾಗಿ, ಅದಕ್ಕಾಗಿ ತಮಗೆ ಅಂದರೆ ಅವರಿಗೆ ವೈಯಕ್ತಿಕವಾಗಿ ಕೂಡ ಹಲವಾರು ಬೇರೆ ಕೆಲಸ ಕಾರ್ಯಗಳಿಗೆ ಆ ಸಂದರ್ಭದಲ್ಲಿ ಇದ್ದಿದ್ದರಿಂದ ನಮಗೆ 15 ದಿನಗಳ ಕಾಲ ಈಗ ಬೇಸಿಗೆ ರಜಾನ ಕೊಡಬೇಕಂತೇಳಿ ಕೇಳಿದ್ದಾರೆ. ಈ ಬಗ್ಗೆ ನಾನು DD ವುಮನ್ ಆ್ಯಂಡ್ ಚೈಲ್ಡ್ ಅವರಿಂದ ವರದಿಯನ್ನು ಕೇಳಿದ್ದೆ ನಾನು. ಸೊ ಅಂಗನವಾಡಿ ಕಾರ್ಯಕರ್ತರಿಗೆ ಕೂಡ ಅವರಿಂದ ವರದಿ ಪಡೆದು ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸ್ತೇವೆ. ಸೊ ಯಾಕಂದರೆ 15 ದಿನಗಳ ಕಾಲ ರಜಾ ಕೊಡುವಂಥ ಅಧಿಕಾರ ನನಗೆ ಇಲ್ಲ, ಆದ್ದರಿಂದ ಅದು ಸರ್ಕಾರದಿಂದ ಅನುಮತಿ ಪಡಿಬೇಕಾಗ್ತದೆ. ಅನುಮತಿ ಬಂದ ನಂತರ ತಮಗೆ ಅದು ಮುಂದಿನ ಇದನ್ನು ತಿಳಿಸ್ತೇವೆ ಅಂತೇಳಿ ನಾನು DD ವುಮನ್ ಆ್ಯಂಡ್ ಚೈಲ್ಡಿಂದ ಈ ಬಗ್ಗೆ ಅವ್ರು ಕೆಲಸ ಮಾಡಿರೋದ್ರ ಬಗ್ಗೆ ವರದಿಯನ್ನು ಕೇಳಿದ್ದೆ. ಒಟ್ಟಿನಲ್ಲಿ ಆರೋಗ್ಯ ಮೇಳಕ್ಕಾಗಿ ಶ್ರಮ ಹಾಕಿ ಯಶಸ್ವಿಗೆ ಕಾರಣರಾಗಿದ್ದ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಅದರ ಪ್ರತಿಫಲವೇ ಇಲ್ಲದಾಗಿದೆ ಎಂದು ಬೇಸರ ವ್ಯಕ್ತಪಡಿಸಿದ್ದು, ಈಗಲಾದರೂ ಸಂಬಂಧಪಟ್ಟ ಇಲಾಖೆಯವರ ಸಮಸ್ಯೆಯನ್ನು ಆಲಿಸಬೇಕಾಗಿದೆ. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ನಿನ್ನೆ ರಾಜ್ಯಾದ್ಯಂತ ಸರ್ಕಾರಿ ಶಾಲೆಗಳು ಆರಂಭವಾದವು. ಆದರೆ ಶ್ರೀನಿವಾಸಪುರ ತಾಲೂಕಿನ ಮೋಗಿಲಹಳ್ಳಿ ಗ್ರಾಮದಲ್ಲಿ ಮಕ್ಕಳನ್ನ ಶಾಲೆಯ ಹೊರಗೆ ಕೂರಿಸಿ ಪಾಠ ಮಾಡುವಂತಹ ಘಟನೆ ನಡೆದಿದೆ. ಶಾಲೆಯಲ್ಲಿ ಓದ್ತಿದ್ದೀನಿ. ನಾನು 5ನೇ ತರಗತಿ. ಮಳೆ ಬಿದ್ದಿದ್ದಕ್ಕೆ ನಮ್ಮ ಶಾಲೆ ಬಿದ್ದೋಗೈತೆ. ನಮಗೆ ಜಾಸ್ತಿ ತೊಂದರೆ ಆಗ್ತೈತೆ ಮಳೆ ಬಿದ್ದಿದ್ದಕ್ಕೆ. ಪಾಠಗಳೆಲ್ಲ ಕಾಣ್ತಾ ಇಲ್ಲ. ನಮ್ಮ ಟೀಚರ್ಲ್ಲ ಪಾಠ ಹೇಳ್ಕೊಳಕ್ಕೆ ತೊಂದರೆ ಆಗ್ತೈತೆ ಸರ್. ನಮಗೊಂದು ರೂಮ್ ಬೇಕು ಸರ್. ನಿನ್ನ ಹೆಸರು? ಲೋಕೇಶ್. ಓಕೆನಾ? ಇರಿ ಇರಿ ಸರ್, ಓಕೆನಾ? ಸರ್, ನನ್ನ ಹೆಸರು ಕೆ ವಿ ಸುಧಾಕರ್ ಅಂತ. ಈ ಶಾಲೆ ಮುಖ್ಯ ಶಿಕ್ಷಣಕ್ಕೆ ಕೆಲಸ ಮಾಡ್ತಾ ಇದ್ದೀನಿ. ಇಲ್ಲಿ ಸುಮಾರು 1ರಿಂದ 5ನೇ ತರಗತಿವರೆಗೂ ತರಗತಿ ನಡೀತಾ ಇದೆ. ಇಲ್ಲಿ ಮಕ್ಕಳು 25 ಜನ ಮಕ್ಕಳಿದ್ದಾರೆ ಪ್ರೆಸೆಂಟು. ಇಲ್ಲಿ ಹೋದ ವರ್ಷ ನವೆಂಬರ್ ತಿಂಗಳಲ್ಲಿ ಭಾರಿ ಬಿದ್ದ ಅಧಿಕ ಮಳೆಯಿಂದ ಒಂದು ಕೊಠಡಿ ಬಿದ್ದೋಗಿದೆ. ಅದರ ಪಕ್ಕದಲ್ಲಿರ್ತಕ್ಕಂಥ 2 ಕೊಠಡಿಗಳು ತುಂಬ ಡೇಂಜರಲ್ಲಿರೋದ್ರಿಂದ ಅಲ್ಲಿ ಮಕ್ಕಳನ್ನು ಕುತ್ಕೊಂಡು ಪಾಠ ಮಾಡೋಕ್ಕಾಗ್ತಾ ಇಲ್ಲ. ಆದರೆ ಈ ವಿಷಯ ನಾನು ಮೇಲಾಧಿಕಾರಿಗೆ ತಂದಿದ್ದೀನಿ. ಅವರು ಕೂಡ ಆ ಕೊಠಡಿ ಒಳಗೆ ಮಕ್ಕಳನ್ನು ಸೇರಿಸಿಬಿಡು ಅಂತ ಹೇಳಿದ್ದಾರೆ. ನಮಗೆ ಈ ತರಗತಿ ನಡೆಸೋಕ್ಕೆ ತುಂಬ ತೊಂದರೆ ಆಗ್ತಾಯಿರೋದ್ರಿಂದ ನಮಗೆ 2 ಕೊಠಡಿಗಳು ಅನ್ನೋ ಬೇಕಾಗುತ್ತದೆ. ನಾನು ಜನಪ್ರತಿನಿಧಿಗಳಿಗೆ ಕೇಳ್ಕೊಳ್ತೀನಿ, ನಮಗೊಂದು ವಿದ್ಯಾರ್ಥಿಗಳಿಗೆ 2 ಕೊಠಡಿಗಳನ್ನು ಮಂಜೂರು ಮಾಡಿ ಅವರ ಇದು ಶೈಕ್ಷಣಿಕ ದೃಷ್ಟಿಯಿಂದ ಒಂದು ಒಳ್ಳೆಯದು ಮಾಡಬೇಕಂತ ಕೇಳ್ಕೊಳ್ತೀನಿ. ಸರ್, ಎಷ್ಟು ಜನ ಇದ್ದಾರೆ ಸರ್ ಮಕ್ಕಳು? ಸ್ಟ್ರೆಂತು ಸರ್, 1ರಿಂದ 5ನೇ ತರಗತಿವರೆಗೂ 25 ಜನ ಇದ್ದಾರೆ ಸರ್. 25 ಜನನು ಎಲ್ಲಿ ಕುಂದಿಸ್ತಾ ಮಾಡ್ತಾಯಿದ್ದಾರೆ ಸರ್? ಸದ್ಯಕ್ಕೆ ಮರದ ಕೆಳಗೆ ಕುತ್ಕೊಂಡು ಮಾಡ್ತಾಯಿದ್ದಾರೆ ಸರ್. ಗಾಳಿ ಮಳೆ ಬಂದಾಗ ಏನು ಮಾಡ್ತಾರೆ ಸರ್? ಇಲ್ಲಿ ಪಕ್ಕದಲ್ಲಿ ದೇವಸ್ಥಾನ ಇದೆ, ದೇವಸ್ಥಾನ. ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಮಗ್ಲಹಳ್ಳಿ ಶ್ರೀನಿವಾಸಪುರ ತಾಲೂಕು ಶಾಲೆಯಲ್ಲಿ 25 ಮಕ್ಕಳ ವ್ಯಾಸಂಗ ಮಾಡ್ತಾ ಇದ್ದಾರೆ. ಇಬ್ಬರು ಶಿಕ್ಷಕರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಶಾಲೆಯಲ್ಲಿ 3 ಕೊಠಡಿಗಳಿದ್ದು 3 ಕೊಠಡಿಗಳು ಸಹ ಶಿಥಿಲಾವಸ್ಥೆಯಲ್ಲಿದೆ. ಇದನ್ನ ಈಗಾಗಲೇ ರಿಪೇರಿ ಮಾಡೋಕ್ಕೆ ಸಾಧ್ಯ ಆಗದ ಸ್ಥಿತಿಯಲ್ಲಿ ಇರೋದ್ರಿಂದ ಮೇಜರ್ ರಿಪೇರಿ ಕೂಡ ಮಾಡೋಕ್ಕೆ ಆಗ್ತಾ ಇಲ್ಲ. ಇದನ್ನ ಈಗಾಗಲೇ ನಾವು ನವೆಂಬರಲ್ಲಿ ಹೆಚ್ಚು ಮಳೆ ಹಾನಿಯಾದಾಗ ಮಳೆ ಹಾನಿಯಿಂದ ಶಿಥಿಲವಾಗಿರುವ ಕೊಠಡಿಗಳ ಮಾಹಿತಿಯಲ್ಲಿ ನಾವು ಈಗಾಗಲೇ ಅದನ್ನು ವರದಿಯನ್ನು ಮಾನ್ಯ ಉಪನಿರ್ದೇಶಕರಿಗೆ ಸಲ್ಲಿಸಿದ್ದೀವಿ.
ಶಾಸಕರ ಗಮನಕ್ಕೂ ಈ ವಿಷಯವನ್ನು ತಂದು ಪರ್ಯಾಯವಾಗಿ ಅವರು ಶಾಲೆ ಕಾರಿಡಾರಲ್ಲಿ ಮತ್ತು ಕಿಚನಲ್ಲಿ ಶಾಲೆಗಳನ್ನು ನಡೆಸ್ತಾ ಇದ್ರು. ಈಗ ಮಕ್ಕಳ ಸಂಖ್ಯೆ ಜಾಸ್ತಿ ಆಗಿರೋದ್ರಿಂದ ಪರ್ಯಾಯ ವ್ಯವಸ್ಥೆಗೆ ಮೊಗಲಹಳ್ಳಿ ಗ್ರಾಮದಲ್ಲಿ ಯಾವುದೇ ಸಮುದಾಯ ಭವನ ಸಿಗ್ತಾ ಇಲ್ಲ ಮತ್ತು ಯಾವುದೇ ಮನೆ ಕೂಡ ಸಿಗ್ತಾ ಇಲ್ಲ. ನಾವು ಈವನ್ ಎಸ್ ಡಿ ಎಂ ಸಿ ಅವರ ಮೆಂಬರ್ಸ್ ಯಾರಾದರೂ ಮನೆ ಸಿಕ್ಕಿದ್ರೆ ಅದರಲ್ಲಿ ಮಾಡೋದಕ್ಕೂ ಪ್ರಯತ್ನ ಪಟ್ಟಿ ಯಾವುದೂ ಸಿಗ್ತಾ ಇಲ್ಲ. ಈಗ ಮನೆಯ ಶಾಸಕರು ಒಂದು ಕೊಠಡಿಯನ್ನು ಮಂಜೂರು ಮಾಡಿದ್ದಾರೆ. ಇದೇ ತಿಂಗಳ ಮಾಹೆಯ ಒಂದು ಸಭೆಯಲ್ಲಿ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಒಂದು ಕೊಠಡಿ ಮಂಜೂರಾಗಿರುವುದಾಗಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅದರ ಒಂದು ಕಾಮಗಾರಿಯನ್ನು ಶೀಘ್ರವಾಗಿ ಮಾಡಿಕೊಡ್ತೀವಿ ಅಂತ ಕೂಡ ಮನೆ ಶಾಸಕರು ತಿಳಿಸ್ಕೊಟ್ಟಿದ್ದಾರೆ. ಬಟ್ ಪರ್ಯಾಯ ವ್ಯವಸ್ಥೆಯಾಗಿ ನಾನು ನಾಳೆ ಆ ಶಾಲೆಗೆ ಭೇಟಿ ಕೊಡ್ತಾ ಇದ್ದೀನಿ. ಊರಲ್ಲಿ ಯಾವುದನ್ನ ಗ್ರಾಮದಲ್ಲಿ ಒಂದು ಮನೆಯಲ್ಲಾದ್ರೂ ಶಾಲೆಗೆ ವ್ಯವಸ್ಥೆ ಮಾಡೋದಕ್ಕೆ ಮನೆ ಡಿಡಿಪಿಯವರು ಬರ್ತೀನಿ ಅಂತ ಹೇಳಿದ್ದಾರೆ. ಇಬ್ಬರೂ ಹೋಗಿ ಅಲ್ಲಿ ವ್ಯವಸ್ಥೆಯನ್ನು ಮಾಡ್ಕೊಡೋದಕ್ಕೆ ಮಾಡಿದ್ದೀನಿ. ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ದೇವನಹಳ್ಳಿ ತಾಲೂಕಿನಲ್ಲಿ 2022-23 ಸಾಲಿನ ಶಾಲಾ ಶೈಕ್ಷಣಿಕ ವರ್ಷ ಆರಂಭವಾದ ಹಿನ್ನೆಲೆ ಹಲವು ಶಾಲೆಗಳಲ್ಲಿ ಮಕ್ಕಳಿಗೆ ಹೂ ಸ್ವಾಗತವನ್ನು ಕೋರಿದರು. ಇದರ ಒಂದು ವರದಿ ಇದೆ ನೋಡ್ಕೊಂಡು ಬನ್ನಿ. ಸೋಮವಾರದಿಂದ ಆರಂಭವಾಗಿದ್ದು ಮಕ್ಕಳನ್ನು ಬರಮಾಡಿಕೊಡಲು ಸರ್ಕಾರಿ ಪದವಿ ಪೂರ್ವ ಕಾಲೇಜು, ಪ್ರೌಢಶಾಲಾ ವಿಭಾಗದ ಶಾಲೆ ಸೇರಿದಂತೆ ಹೋಬಳಿಯ ಶಾಲೆಗಳಲ್ಲಿ ತಳಿರು ತೋರಣಗಳಿಂದ ಸಿಂಗಾರ ಮಾಡಲಾಗಿತ್ತು. ಶಾಲಾ ಶಿಕ್ಷಕರು ವಿದ್ಯಾರ್ಥಿಗಳ ಮೇಲೆ ಹೂವುಗಳು ಎರಚಿ ಸ್ವಾಗತಿಸಿದರು. ಬಣ್ಣ ಬಣ್ಣದ ಹೂಗಳು ಹಾಗೂ ಕಾಗದಗಳಿಂದ ಸಿಂಗಾರಗೊಂಡಿದ್ದ ವೇದಿಕೆಯಲ್ಲಿ ಜಿಲ್ಲಾಧಿಕಾರಿ ಶ್ರೀನಿವಾಸ್ ದೀಪ ಬೆಳಗಿ ವಿದ್ಯಾರ್ಥಿಗಳಿಗೆ ಪಠ್ಯಪುಸ್ತಕಗಳನ್ನು ವಿತರಣೆ ಮಾಡುವ ಮೂಲಕ ಶೈಕ್ಷಣಿಕ ವರ್ಷಾರಂಭಕ್ಕೆ ಚಾಲನೆ ನೀಡಿದರು. ಜಿಲ್ಲಾಧಿಕಾರಿ ಕೆ ಶ್ರೀನಿವಾಸ್ ಮಾತನಾಡಿ, ಶೈಕ್ಷಣಿಕ ವರ್ಷದಲ್ಲಿ ಕಲಿಯಲಿಕ್ಕೆ ಸಾಧ್ಯವಾಗದೇ ಇರುವಂತಹ ಶಿಕ್ಷಣವನ್ನು ಪರಿಪೂರ್ಣವಾಗಿ ಪಡೆಯಲಿಕ್ಕೆ ವಿದ್ಯಾರ್ಥಿಗಳು ಉತ್ಸಾಹ ತೋರಬೇಕು. ಕೋವಿಡ್ನ ಭಯವನ್ನು ಬಿಟ್ಟು ಬಿಡಿ. ಯಾವುದೇ ಕಾರಣಕ್ಕೂ ಕೋವಿಡ್ ಕಾರಣದಿಂದ ರಜೆ ನೀಡುವುದಿಲ್ಲ ಎಂದರು. ಈಗಾಗಲೇ ನಮ್ಮ ಹೇಳಿದ್ರೆ 2 ವರ್ಷ ನಾವು ಏನು ತಂದಿದ್ದೀವಿ ಅದು ತಂದಿಲ್ಲ, ಅದನ್ನು ಸೇರಿಸಿ ಹೆಚ್ಚಿಗೆ ರೀತಿಯಲ್ಲಿ ಒಂದು ಬೋಧನ ಮಾಡುವಂಥ ಒಂದು ಕಾರ್ಯಕ್ರಮವನ್ನು ಹಾಕಿದ್ದಾರೆ. ಸೊ ಈ ನಿಟ್ಟಿನಲ್ಲಿ ನಾವು ಏನು 1 ವರ್ಷ ಅಥವಾ 2 ವರ್ಷ ಇದೆ ಸದಸ್ಯ ಮಕ್ಕಳಿಗೆ 9th 8th ಒಂದು ಸಲ ಕಲಿಕೆ ಆಗಬೇಕಾಗುತ್ತೆ. ಅದು ಪ್ರಾರಂಭದಲ್ಲಿ ಆ ಒಂದು ಏನು ಒಂದು ಕಲಿಕೆ ಮಾಡದೇ ನಮಗೆ ಹೋದಷ್ಟ ಪಾಠ ಮಾಡೋಕ್ಕಾಗಲೇ ಇಲ್ಲ ಅಂತ ಈ ಒಂದು 1 ತಿಂಗಳ ಮೇಕಪ್ ಮಾಡಿಕೊಂಡು ತಿರ್ಗಾ ನಂತರದಲ್ಲಿ ನಿಮ್ಮ ವಿದ್ಯಾಭ್ಯಾಸವನ್ನು ಈ ವರ್ಷಕ್ಕೆ ಪ್ರಸ್ತುತ ಸಾಲಿನಲ್ಲಿ ಏನು ಆಗಬೇಕು ಆ ಒಂದು ವಿದ್ಯಾಭ್ಯಾಸಕ್ಕೆ ಚಾಲನೆಯನ್ನು ಕೊಟ್ಟಿದ್ದೀವಿ. ತಾಲೂಕು ಮಟ್ಟದ ಕಾರ್ಯಕ್ರಮವನ್ನು ಇಲ್ಲಿ ವಿಜಯಪುರ ಜಿಲ್ಲೆ ಕಾರ್ಯದಲ್ಲಿ ಮಾಡಬೇಕು ಅಂತ ನಾವು ನಮ್ಮ ಉಪಕಾಂಕ್ಷರನ್ನು ಕೇಳಿಕೊಂಡಾಗ ಅವರು ಮೃದುವೆಂಕಟಪುರಮ್ಮನವರಿಗೆ ಹೋಗಿ ಈಗಿನ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಬೇಕು ಅಂತೇಳಿ ನಾವು ಶೈಕ್ಷಣಿಕ ವರ್ಷವನ್ನು ಕಲಿಕಾ ಚೇತರಿಕೆ ಮಳೆಬಿಲ್ಲು ಎಂಬ ಶೀರ್ಷಿಕೆಯಡಿ 2 ವರ್ಷಗಳ ಕೊರೋನಾ ಸಮಯದಲ್ಲಿ ಬಾಕಿ ಇರುವ ಕಲಿಕೆ ಹಾಗೂ ಮುಂದಿನ ದಿನಗಳಲ್ಲಿ ಕಲಿಯಬೇಕಾಗಿರುವ ಕಲಿಕೆಯನ್ನು ಒಳಗೊಂಡಿರುವ ಕಾರ್ಯಕ್ರಮವನ್ನು ಶೈಕ್ಷಣಿಕ ವರ್ಷಕ್ಕೆ ತೆಗೆದುಕೊಳ್ಳಲಾಗಿದೆ. ಶಾಲೆಯ ಆರಂಭದಿಂದಲೇ 14 ದಿನಗಳ ಕಾಲ ವಿಶೇಷ ಕಾರ್ಯಕ್ರಮಗಳಲ್ಲಿ ಮಕ್ಕಳು ಭಾಗವಹಿಸುವಂತೆ ನೋಡಿಕೊಳ್ಳಲಾಗುವುದು ಎಂದರು. ಒಬ್ಬಳೆ ಹುಡುಗಿ ಏನೇನು ಖುಷಿ ಆಗ್ತದೆ ಅಂತ ರಜೆ ಇರಬೇಕಾಗಿತ್ತ? ಅಲ್ವಾ ಯಾಕೆ ಎಲ್ಲ ಕಾಯಿಲೆ ಬರಲ್ಲ, ಹಂಗಾಗಿ ಈ ವರ್ಷ ಶಾಲೆ ಮುಚ್ಚೋದು, ಶಾಲೆಗೆ ರಜೆ ಕೊಡೋದು ಬಹಳ ನಿರ್ಣಯ ಆಗ್ತದೆ ಮತ್ತು ಬಹಳ ಅನುಕೂಲ ಆಗ್ತದೆ ಮತ್ತು ಇರೋ ರಜೆಗಳನ್ನು ಕಡಿಮೆ ಮಾಡಿ ಹೆಚ್ಚಿನ ಬೋಧನೆಯನ್ನು ಮಾಡಬೇಕು ಅಂತ ಹೇಳಿ ಈಗಾಗಲೇ ಸರ್ಕಾರದ ಮಾರ್ಗದರ್ಶನದಿಂದ ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳು ತಪ್ಪದೇ ಶಾಲೆಗೆ ಬರಬೇಕು ಮತ್ತು ನಿಮ್ಮ ಸ್ನೇಹಿತರು ಯಾರಾದರೂ ಶಾಲೆಯಿಂದ ದೂರ ಉಳಿದಿದ್ದರೆ ಅಥವಾ ನಾನಾ ಕಾರಣಕ್ಕೆ ಶಾಲೆಯಲ್ಲಿ ಬಿಟ್ಟಿದ್ದರೆ ಅವರು ಸಹಿತ ನಿಮ್ಮ ಮನವನ್ನು
ಹೋಗ್ತಾ ಇಲ್ಲ. ಇದಕ್ಕೆ ಅಂತಲೇ ಸಪ್ರೇಟು ಪುಸ್ತಕಗಳು ಇರ್ತಾ ಇದೆ. ಸೊ ಕಳೆದ ವರ್ಷ ಮಕ್ಕಳು ಕಲಿಯಬೇಕಾಗಿದ್ದಂದು, ಅದರಲ್ಲಿ ಈ ವರ್ಷ ಕಲಿಯಬೇಕಾಗಿದ್ದಂದು, ಜೊತೆಗೆ ಈ ವರ್ಷ ಕಲಿಯಬೇಕಾಗಿದ್ದು, ಇದನ್ನು ಮೂರನ್ನು ಒಟ್ಟುಗೂಡಿಸಿ ಒಂದು ವರ್ಷದಲ್ಲಿ ಅತಿ ಮುಖ್ಯವಾಗಿ ಎಷ್ಟನ್ನು ಕಲಿಸಬೇಕೋ ಅಷ್ಟನ್ನು ಮಾತ್ರ ಆಯ್ಕೆ ಮಾಡಬಹುದು. ಕಲಿಸುವಂತಹ ಒಂದು ಪ್ರಯತ್ನ, ಅದಕ್ಕೆ ನಾವು ಕಲಿಕಾ ಚೇತರಿಕೆಯಲ್ಲಿ ಹೆಸರಿಟ್ಟು ಇಡೀ ವರ್ಷವನ್ನು ಕಲಿಕಾ ಚೇತರಿಕಾ ವರ್ಷ ಅಂತೇಳಿಯೇ ಕರೀತಾರೆ. ಈ ವರ್ಷವನ್ನು 2022-23 ಅದರ ಅಡಿಯಲ್ಲಿ ನಾವು ಈ ಒಂದು ಶಾಲೆಗಳನ್ನು ಪ್ರಾರಂಭ ಮಾಡಿದ್ದೇವೆ ಸರ್. ಸಹಜವಾಗಿ ಜೂನ್ 1 ಶಾಲೆಗಳು ಪ್ರಾರಂಭ ಆಗ್ತಾ ಇತ್ತು. ನಮಗೆ ಗೊತ್ತಿರುವ ಹಾಗೆ ಕೋವಿಡ್ನಿಂದ ಸಾಕಷ್ಟು ಕಲಿಕಾ ನಷ್ಟ, ಅದನ್ನು ಇಂಗ್ಲೀಷ್ನಲ್ಲಿ ಲರ್ನಿಂಗ್ ರಿಕವರಿ ಅಂತ ಹೇಳಿದ್ದೇವೆ. ಕಲಿಕಾ ನಷ್ಟವಾದ ಸರಿದೂರಿಸಲಿಕ್ಕೆ 15 ಶಾಲೆಗಳನ್ನು ಬೇಗ ಪ್ರಾರಂಭ ಮಾಡಿದ್ದೇವೆ. ಇವತ್ತು ಎಲ್ಲ ಕಡೆಯೂ ಈ ಪ್ರಾರಂಭೋತ್ಸವ ಇದೆ. ಒಂದು ರೀತಿಯ ಹಬ್ಬದ ವಾತಾವರಣದಲ್ಲಿ ಶಾಲೆಗಳನ್ನು ಪ್ರಾರಂಭ ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ವಿಶೇಷವಾಗಿ ವಿಜಯಪುರದಲ್ಲಿ ನಾವು ಇವತ್ತು ಈ ಕಾರ್ಯಕ್ರಮವನ್ನು 2-3 ಶಾಲೆಗಳು ಮಾತ್ರ ಉಳಿದಂಥ ಎಲ್ಲ ಶಾಲೆಗಳು ಅಲ್ಲೇ ಅವರವರ ಶಾಲಾ ಮಟ್ಟದಲ್ಲಿ ಮಾಡ್ತಾ ಇದ್ದಾರೆ. ಇನ್ನು ಪುರಸಭಾ ಅಧ್ಯಕ್ಷೆ ರಾಜೇಶ್ವರಿ ಭಾಸ್ಕರ್, ಪುರಸಭಾ ಸದಸ್ಯ ಎಆರ್ ಹನಿಪುಲ್ಲಾ, ಜೆಡಿಎಸ್ ಟೌನ್ ಅಧ್ಯಕ್ಷ ಎಸ್ ಭಾಸ್ಕರ್ ಅವರು ನೂತನ ಶೈಕ್ಷಣಿಕ ವರ್ಷಕ್ಕೆ ವಿದ್ಯಾರ್ಥಿಗಳಿಗೆ ಶುಭ ಕೋರಿದರು. ಬೆಂಗಳೂರಿನ ಗರುಡಾಚಾರ್ ಚಾರಿಟೀಸ್ ಅವರು 2.5 ಲಕ್ಷ ವೆಚ್ಚದಲ್ಲಿ ಶಾಲೆಗೆ ಉಚಿತವಾಗಿ ಶುದ್ಧ ಕುಡಿಯುವ ನೀರಿನ ಘಟಕ ಸ್ಥಾಪನೆ ಮಾಡಿಕೊಟ್ಟಿದ್ದು, ಸಂತೋಷ್ ಮತ್ತು ಅಂಜಲಿ ಅವರನ್ನು ಶಾಲಾ ಅಭಿವೃದ್ಧಿಯ ಸಮಿತಿ ವತಿಯಿಂದ ಸನ್ಮಾನಿಸಿದರು. ಡಿಸಿ ಶಂಕರ್, ಅಮೋಕ್ ಟಿವಿ, ದೇವನಹಳ್ಳಿ. ಜಗತ್ತಿನಲ್ಲಿ ಯಾವುದಾದರೂ ಒಳ್ಳೆಯ ಧರ್ಮ ಎಂಬುದಿದ್ದರೆ ಅದು ಬೌದ್ಧ ಧರ್ಮ ಎಂದು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಹೇಳಿದರು. ಹೀಗೆಂದು ಚಿಕ್ಕಬಳ್ಳಾಪುರದಲ್ಲಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಡಾಕ್ಟರ್ ಕೋಡಿರಂಗಪ್ಪ ಅಭಿಪ್ರಾಯ ತಿಳಿಸಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ವತಿಯಿಂದ ಬುದ್ಧ ಪೌರ್ಣಿಯನ್ನು ಹಮ್ಮಿಕೊಂಡಿತ್ತು. ಎಲ್ಲ ಧರ್ಮಗಳು ಆಯಾ ಧರ್ಮಕ್ಕೆ ಸೇರಿದ ದೇವರ ಬಗ್ಗೆ ಹೇಳುತ್ತಾ ಆ ದೇವರನ್ನು ಆರಾಧಿಸಿ ಮೋಕ್ಷ ಪಡೆಯಿರಿ ಎಂದು ಉಪದೇಶಿಸುತ್ತಿದ್ದಾರೆ. ಬುದ್ಧ ಮಾತ್ರ ಯಾರನ್ನು ಪೂಜಿಸದೆ ನಿಮ್ಮಲ್ಲಿ ನೀವು ನಂಬಿಕೆಯನ್ನಿಟ್ಟು ಸದ್ಗತಿ ಪಡೆಯಿರಿ ಎಂದು ಬೋಧಿಸಿದರು. ಆದ್ದರಿಂದಲೇ ಅವರು ಪರಮ ಗುರುವಾದರು ಎಂದರು. ಬುದ್ಧನ ಜೊತೆಗೂಡಿ ಅಂಬೇಡ್ಕರ್ ಮತ್ತು ಸಂವಿಧಾನವನ್ನು ಇಟ್ಟುಕೊಂಡು ನಾವು ಅವರಿಗೆ ಗೌರವವನ್ನು ಸಲ್ಲಿಸಿರುವುದು ಉಚಿತವಾಗಿದೆ. ನಾವು ಬುದ್ಧನನ್ನ ಜೀವನದಲ್ಲಿ ತಗೊಳ್ಬೇಕಾಗುತ್ತೆ. ಬುದ್ಧನ ಧರ್ಮನೇ ಆಗ್ಬೇಕು ಅಂದ್ರೆ ಆ ಧರ್ಮ ಹೆಚ್ಚು ವೈಜ್ಞಾನಿಕವಾಗಿದೆ, ಮಾನವೀಯವಾಗಿದೆ. ಇನ್ನೊಬ್ಬ ಸಹಮಾನವನನ್ನ ಯಾವುದೇ ಕಾರಣಕ್ಕೂ ಕೀಳು ತಪ್ಪು ಅಂತ ಹೇಳಿ ಅವರು ಭಾವಿಸೋದಿಲ್ಲ. ಕಾರಣಾಂತರದಿಂದ ನಮಗೆ ಸಂಸ್ಕಾರ ಇಲ್ಲದೆ, ಶಿಕ್ಷಣ ಇಲ್ಲದೆ, ಒಳ್ಳೆ ಆಲೋಚನೆಗಳಿಲ್ಲದೆ, ಮಾರ್ಗದರ್ಶನ ಇಲ್ಲದೆ ನಾವು ತಪ್ಪಾಗಿ ಬೆಳಿಬಹುದು. ವರ್ತನೆಗಳು ಕೆಟ್ಟದಾಗ್ಬೋದು. ಆದರೆ ಮನುಷ್ಯ ಹುಟ್ಟುತ್ತ ಯಾರೂ ಕೂಡ ಕೆಟ್ಟ ವ್ಯಕ್ತಿ ಅಲ್ಲ ಅಂತ ಹೇಳಿ ಎವರಿ ಚೈಲ್ಡ್ ಈಸ್ ಯೂನಿಕ್ ಅಂತ ಹೇಳಿದ್ದಾರೆ. ಪ್ರತಿಯೊಬ್ಬರಲ್ಲೂ ಅದ್ವಿತೀಯವಾದ ಶಕ್ತಿ ಇದೆ. ಅದಕ್ಕೆ ಸರಿಯಾದ ಯೋಗ್ಯ ಶಿಕ್ಷಣ ಕೊಡಬೇಕಾಗುತ್ತೆ. ಆ ಯೋಗ್ಯ ಶಿಕ್ಷಣ ಕೊಡುವಂಥದ್ದನ್ನು ಈ ದೇಶದ ಶಿಕ್ಷಣದಲ್ಲಿ, ಆಡಳಿತದಲ್ಲಿ ಕೂಡ ಬುದ್ಧನ ವಿಚಾರಗಳು ಸಮನ್ವಯ ಆಗಬೇಕಾಗುತ್ತೆ. ಬುದ್ಧನ ಧರ್ಮ, ಬೌದ್ಧ ಧರ್ಮ ಅಥವಾ ಬುದ್ಧನ ಆಲೋಚನೆಗಳು ಈ ದೇಶದಲ್ಲಿ ಯಾವ ಧರ್ಮದ ವಿರುದ್ಧನೂ ಬೆಳೆದಿಲ್ಲ. ಜಗತ್ತಿನಲ್ಲಿ ಯಾವ ಧರ್ಮವನ್ನು ನಿರ್ಣಾಮ ಮಾಡಬೇಕು ಅಂತಲೂ ಕೂಡ ಅವರು ಹೋಗಲಿ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್, ನಾನಾ ಧರ್ಮಗಳಿರುವ ಕಂದಾಚಾರ, ಮೌಢ್ಯಗಳು ಹಾಗೂ ಪ್ರಗತಿ ವಿರೋಧಿ ಸಂಗತಿಗಳನ್ನು ವಿರೋಧಿಸಿ ಅವರು ಕೊನೆಗೆ ಬೌದ್ಧ ಧರ್ಮಕ್ಕೆ ಮತಾಂತರಗೊಂಡಿದ್ದರು. ಎಲ್ಲ ಧರ್ಮಗಳಲ್ಲಿರುವ ಮೌಢ್ಯತೆಗಳನ್ನು ವಿರೋಧಿಸುತ್ತಿದ್ದ ಅಂಬೇಡ್ಕರ್ ಅಂತಹ ವಿಚಾರವಾದಿ ಎಂದರು. ಬದಲಾಗಿ ಬೌದ್ಧ ಧರ್ಮವನ್ನು ನಿರ್ಣಾಮ ಮಾಡಬೇಕು ಅಂತ ಹೋದಂತಹ ಅನೇಕ ಪ್ರಯತ್ನಗಳು ಪಠಿಸಲಿಲ್ಲ, ಘಟಿಸಲಿಲ್ಲ. ಮುಂದೆನೂ ಕೂಡ ಆ ಧರ್ಮವನ್ನ ಕಣ್ಮರೆ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕೆಂದ್ರೆ ಬುದ್ಧನ ಆಲೋಚನೆಗಳು, ಬೌದ್ಧ ಧರ್ಮದ ಚಿಂತನೆಗಳು ಅತ್ಯಂತ ಆಳವಾಗಿ ಈ ದೇಶದಲ್ಲಿ ಪರದೇಶಗಳಲ್ಲಿ ಬೇರೂರಿದ್ದಾವೆ. ಅವು ಚಿರಕಾಲ ಈ ದೇಶದಲ್ಲಿ ಉಳಿಲಿ. ಅವರೆಲ್ಲ ಆಲೋಚನೆಗಳು ಪ್ರಪಂಚದ ಎಲ್ಲ ವ್ಯಕ್ತಿಗಳ ಮನಸ್ಸಿನಲ್ಲಿ, ಆಲೋಚನೆಯಲ್ಲಿ, ಜೀವನ ಶೈಲಿಯಲ್ಲಿ ಬರಲಿ. ಎಲ್ಲ ಸರ್ಕಾರಗಳು ಇಂತಹ ಚಿಂತನೆಗಳನ್ನು ಗೌರವಿಸುವಂತೆ ಆಗಲಿ. ಎಲ್ಲ ಯುವಶಕ್ತಿ, ಬಹಳ ಮುಖ್ಯವಾಗಿ ಈ ದೇಶದ ಆಡಳಿತ ಮಾಡುವಂಥವ್ರು, ಹೋರಾಟಗಾರರು ಇದನ್ನು ತಿಳ್ಕೊಳ್ಬೇಕಾಗುತ್ತೆ. ಯಾರು ದಲಿತ, ದೀನ ದಲಿತ, ದುರ್ಬಲ ವರ್ಗಗಳ ಜನ ಇದ್ದೀವಿ, ಶತಮಾನಗಳಿಂದ ನೋವನ್ನು, ಅನ್ಯಾಯವನ್ನು ಅನುಭವಿಸ್ಕೊಂಡು ಒಂದು ಮನುಷ್ಯರೇ ಅಲ್ಲ ಅನ್ನುವಂಥ ಅಪಮಾನಕ್ಕೆ ಒಳಗಾಗಿದ್ರು, ಅವರು ಬುದ್ಧನ ಆತ್ಮವಿಶ್ವಾಸವನ್ನು, ಬುದ್ಧ ಹೇಳ್ತಾನೆ ಯಾರು ಎಷ್ಟಾದರೂ ಗಲಾಟೆ ಮಾಡಲಿ ಮೌನನೇ ಅದಕ್ಕೆಲ್ಲ ಉತ್ತರ ಅಂತೇಳಿ. ಅಂದರೆ ಮೌನವಾಗಿರಬೇಕು ಅಂದರೆ ನಾವು ಮೌನವಾಗಿ ಒಂದು ಯೋಚನೆಯನ್ನು ಮಾಡಬೇಕು ನಾವು ಜಗತ್ತಿಗೆ. ಇನ್ನು ಕಾರ್ಯಕ್ರಮದಲ್ಲಿ ಸಾಹಿತಿಗಳು ಹಾಗೂ ಸುಧಾ ವೆಂಕಟೇಶ್, ನಾಗೇಶ್ ಪರಿಷತ್ತಿನ ಸದಸ್ಯರು ಹಾಜರಿದ್ದರು. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಇದಿಷ್ಟು ಕ್ಷಣದ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಪ್ರಮುಖ ಸುದ್ದಿಗಳೊಂದಿಗೆ ಬರ್ತೀನಿ. ಅಲ್ಲಿವರು ನೋಡ್ತಾರೆ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.